ಅರ್ಜುನನ ಗೊಂದಲಗಳಿಗೆ ಗಂಭೀರವಾದವನ ವಿಷಮ ಪರಿಸ್ಥಿತಿಗೆ ಮೊತ್ತ ಮೊದಲಾಗಿ ಗುರುತಿಸಿದ ಕೃಷ್ಣ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಅಂತ ಶುರು ಮಾಡಿದ ನೀನು ಅಳಬಾರದವರಿಗೋಸ್ಕರ ಅಳುತ್ತಿರುವೆ ದುಃಖ ಪಡಲಾದವರಿಗೆ ನೀನು ದುಃಖಿಸುತ್ತಿರುವೆ ಅಂತ ಹೇಳುತ್ತಾ ಕೊನೆಗೆ ಮಾ ಶುಚ ಅಂತ ಅಲ್ಲಿ ನಿಲ್ಲಿಸಿದ ಎಲ್ಲವನ್ನು ತೊರೆದು ನನ್ನನ್ನೇ ನಂಬಿ ನನ್ನ ಸೇವೆ ಮಾಡಿದಾಗ ನಿನಗೆ ಯಾವುದೇ ತೊಂದರೆಗಳಿಲ್ಲ ಅಂತ ಶೋಕವನ್ನು ನಡೆಸುವ ಅರ್ಜುನನಲ್ಲಿ ಶೋಕಿಸಬೇಡ ಎನ್ನುವಲ್ಲಿಗೆ ತಂದಿಟ್ಟ ತನ್ನ ವಾದವನ್ನು ಮುಗಿಸಿ ಇದನ್ನು ಯಾರಿಗೂ ಕೊಡಬೇಡ ಎನ್ನುವುದನ್ನು ಸ್ಪಷ್ಟಪಡಿಸ್ತಾನೆ ವಾಸ್ತವವಾಗಿ ಈ ವಿಶೇಷವಾದ ನುಡಿಯಲ್ಲಿಯೇ ಕಾಳಜಿಯಲ್ಲಿಯೇ ಹಿಂದಿನವರು ತತ್ವಗಳನ್ನು ಎಷ್ಟು ಎತ್ತರದಲ್ಲಿ ಕಾಪಾಡ್ತಿದ್ರು ಅಂತ ಅರ್ಥ ಆಗ್ತದೆ ಇದಂತೆ ನಾ ತಪಸ್ಕಾಯ ಭಕ್ತಾಯ ಕದಾಚನ ನಚಾ ಶುಶ್ರೂಷವೆ ವಾಚ್ಯಂ ನಚಮಾಂ ಚ ಸುಮಾರು ನಾಲ್ಕು ಬಗೆಯ ಜನರನ್ನು ಇಲ್ಲಿ ಸ್ಪಷ್ಟಪಡಿಸ್ತಾನೆ ಯಾರಿಗೆ ಕೊಡಬಾರದು ಅಂತ ಅದರಲ್ಲಿ ಯಾರಾದರೂ ನಾವಿದ್ದೇವೆಯೋ ಅಂತ ನೋಡಬಹುದು ಅಸ್ಥಾನದಲ್ಲಿ ತಪ್ಪು ಪಾತ್ರನಲ್ಲಿ ಪಡೆದಿರತಕ್ಕ ಸಂಗತಿಗಳು ಸೆರಗಿನಲ್ಲಿ ಕಟ್ಟಿದ್ದ ಬೆಂಕಿಯಂತೆ ಅವನನ್ನು ಸುಡುತ್ತದೆ ಕಟ್ಟಲ್ಪಟ್ಟ ಬಟ್ಟೆಯನ್ನು ಮುಗಿಸ್ತದೆ ಎರಡು ವಿಷಯ ಕಳ್ಳನಿಗೆ ಸೊತ್ತು ಸಿಕ್ಕಿದರೆ ಸಂತಸ ಪಡುವಂತಿಲ್ಲ ಸೊತ್ತು ನಾಶ ಆಗತ್ತೆ ಅವನೂ ನಾಶ ಆಗಿ ಹೋಗ್ತಾನೆ ಸಮಂತಕ ಮಣಿ ಕೈಯಲ್ಲಿ ಸಿಕ್ಕಿತು ಅಂದಾಗ ಶತಧನ್ವನ ಕತೆ ಏನಾಯಿತು ನಾಮಾವಶೇಷನಾದವ ಹಾಗೆ ಇನ್ನೊಬ್ಬರ ಸೊತ್ತು ಅಯೋಗ್ಯತನದಿಂದ ಅಪಾಮಾರ್ಗದಲ್ಲಿ ನಾವೊಂದೊಮ್ಮೆ ಪ್ರಯತ್ನಿಸಿ ಪಡೆದಲ್ಲಿ ಬಾಹ್ಯ ದ್ರವ್ಯವೇ ನಮ್ಮನ್ನು ಮುಗಿಸ್ತದೆ ಅಂದಾಗ ಆಂತರ ದ್ರವ್ಯದ ಕಥೆಯೇನು ನಾವು ಇನ್ನೊಬ್ಬರ ಕೈಯಲ್ಲಿದ್ದ ಸೊಪ್ಪನ್ನು ಗೊತ್ತಿಲ್ಲದೆ ಹೇಳ್ಕೊಂಡು ಬಾಯೊಳ ಹಾಕೊಂಡ್ರೆ ನೀನೇನು ಒಂದೊಂದೇ ತಿಂತಾ ಇದ್ದಿ ಹೇಳಿಕೊಂಡು ಅವನ ಹೇಳ್ಕೊಂಡು ನಾವು ತಿಂದುಬಿಟ್ರೆ ಅಯ್ಯ ಅಂತಾನೆ ಏನು ಕೇಳಿದರೆ ಅದು ಮಾತ್ರೆ ನೀ ಹೇಳ್ಕೊಂಡು ತಿಂದು ಅಂತಾನೆ ಕಾಯಿಲೆ ಇದ್ದವರು ಅದು ನಿನಗೆ ಹೆಚ್ಚು ಕಡಿಮೆ ಆಗುತ್ತೆ ಈಗ ಅಂತಾನೆ ನಡೆದೋಯ್ತು ಹಾಗೆ ಕೂತಿದ್ದ ತಲೆ ಅವನಿಗೆ ಹಾಗಾಗಿ ಅವನ ಮಿತ್ರ ಹತ್ತಿರ ಬಂದು ಕೂತ ಏನಯ್ಯ ನಾಲ್ಕು ದಿನದಿಂದ ಕಾಣುತ್ತಾ ಇಲ್ಲ ನಿನಗೆ ನಾನು ಮಾತಾಡಿಸಲು ದೂರವಾಣಿ ಮಾಡಿದರೂ ನೀನು ತೆಗಿತಾ ಇಲ್ಲ ಎಲ್ಲಿದ್ದೆ ಏನಾಗಿದೆ ಏನು ಕತೆ ಹೇಳಿದ ಮಾತಾಡಿಸಿದ್ರಿವು ಮೌನ ಕೂತಿದ್ದಾನೆ ತಲೆ ಮೇಲೆ ಕೈ ಇತ್ತುಕೊಂಡು ಎದುರಲ್ಲಿದ್ದ ಕಾಫಿಯನ್ನು ಬಿಟ್ಟ ಆಗಂತುಕ ಮಿತ್ರ ನಿನಗೂ ಕಾಫಿ ಕುಡಿಲಿಕ್ಕೂ ಮಂಡೆ ಮಾರಿಯಾಗಿದ್ದ ಚಪ್ಪೆ ಆಗ್ತಾ ಇದೆ ಹೇಳಿ ಬಿಟ್ಟ ಇವ ಅಯ್ಯೋ ಅಂದ ಎಂದ ನಾನು ವಿಷಾದ್ರೂ ಕೂಡ ಸಾಯ್ಬೇಕು ಅಂದಿಟ್ಕೊಂಡಿದ್ದೇನೆ ಅದು ಗೊತ್ತಿಲ್ಲಲ್ಲ ನನಗೆ ಸಿಗ್ತಾ ಇಲ್ಲಲ್ಲ ತಲೆ ಬಿಸಿ ಹಾಕ್ತಾ ಅಂದ ಅದು ಅವನು ಕೊಡದ್ಬಿಟ್ಟು ಹೀಗೆ ನಾವು ಇನ್ನೊಬ್ಬರ ಸೊತ್ತಿಗೆ ಕೈ ಹಾಕಿದರೆ ಯಾವ ಹೊತ್ತಿನಲ್ಲಿ ನಮ್ಮನ್ನು ವಿಷ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬ್ರಹ್ಮಸ್ವಂತು ವಿಷಮ್ಮನ್ಯ ಅಂದ ಕೃಷ್ಣ ಓತಿಯಾಗಿ ಬ್ಲಡ್ ಸಕ್ಕರಾಗಿ ಬಿದ್ದುಕೊಂಡಿದ್ದ ನೃಗರಾಜನ ಉದ್ಧಾರ ಮಾಡುವಾಗ ಯಾದವರು ಕೇಳುತ್ತಾರೆ ಎಂತ ಸ್ವಾಮಿ ಇದು ಕತೆ ಅಂತ ನೀನು ನನ್ನ ಕಾಣಿಕೆ ಡಬ್ಬಿಯ ದುಡ್ಡನ್ನು ಬೇಕಾದರೂ ಎಗರಿಸು ಕೃಷ್ಣ ಹೇಳುತ್ತಾನೆ ಏನು ಪರವಾಗಿಲ್ಲ ಜನರ ಯಾರ ಸೊತ್ತಿಗೂ ಬೇಕಾದರೂ ನೀನು ವಂಚನೆ ಮಾಡಿ ಟೊಪ್ಪಿ ಹಾಕಿ ಬಿಡು ಗಡಿಬಿಡಿ ಆಗಲಿಕ್ಕಿಲ್ಲ ಆದರೆ ಒಬ್ಬ ಜ್ಞಾನಿಯ ಸೊತ್ತಿಗೆ ನೀನು ಕೈ ಹಾಕಿದೆಯೋ ಆವತ್ತು ಸಮೂಲ ನಾಶ ಆಗತ್ತೆ ವಂಶ ನಿರ್ವಂಶ ಆಗುತ್ತೆ ಅನ್ನೋದು ಮಾತ್ರ ಎಚ್ಚರ ಇರಲಿ ಅಂತಾನೆ ಅದಕ್ಕೆ ಓತಿಯೇ ದೃಷ್ಟಾಂತ ಇದೆ ಅಂತ ದೇವರು ಅಸ್ಥಾನದಲ್ಲಿ ಅಯೋಗ್ಯನಿಗೆ ಸೊತ್ತುಗಳ ವಿನಿಯೋಗವನ್ನು ಒಪ್ಪುವುದಿಲ್ಲ ಯಾರಿಗೆ ಏನು ಎಲ್ಲಿ ಎಷ್ಟು ಭಾಗ್ಯ ಲಭಿಸಬೇಕೋ ಅಷ್ಟು ಮಾತ್ರ ಹೊರತು ಅದರ ಆಚೆಗೆ ಅವನು ಪ್ರಯತ್ನ ಪಟ್ಟರೆ ಒಂದು ಹೆಜ್ಜೆ ಮುಂದಿಟ್ಟರೆ ಭಗವಂತ ಎಷ್ಟೋ ಜನ್ಮ ಹಿಂದೆ ತಾಳುತ್ತಾನೆ ಇದು ಹೊರಗಿನ ವಸ್ತುವಿನ ಮೇಲೆ ಇಷ್ಟು ಕಾಳಜಿಯಾಗಿದ್ದರೆ ಕೃಷ್ಣನದ್ದು ಜ್ಞಾನದ ವಿಷಯದಲ್ಲಿ ಆಂತರ ವಿಷಯದಲ್ಲಿ ಜನ್ಮಾಂತರದವರೆಗೆ ಹೊತ್ತುಕೊಳ್ಳುವ ಹೋಗುವ ವಿಷಯದಲ್ಲಿ ಇದೆಲ್ಲ ಜನ್ಮಾಂತರಕ್ಕೆ ಬರುವುದಿಲ್ಲ ಒಂದು ದನ ನಾವು ಕದ್ದೆವು ಜನ್ಮ ಇನ್ನೊಂದು ಜನ್ಮಕ್ಕೆ ಬರುತ್ತೆ ಬರುವುದಿಲ್ಲ ಬಿಟ್ಟು ಹೋಗಲೇಬೇಕು ಏನು ಹಾಗೆ ಇಲ್ಲ ಆದರೆ ಯಾವುದನ್ನು ತಲೆ ಒಳಗೆ ಹಾಕ್ಕೊಳ್ಳುತ್ತೇವೆ ಅದು ಜನ್ಮಾಂತರದಲ್ಲಿಯೂ ಬರುವಂಥ ಸಂಗತಿ ಆದ್ದರಿಂದ ಅದರ ಬಗ್ಗೆ ಕಾಳಜಿ ಚೆನ್ನಾಗಿರಲಿ ಅಂತ ಊಟಕ್ಕೆ ಒಂದು ದಿನದ ಅವಧಿ ಪರಮಾವಧಿ ಎಂಟು ಗಂಟೆಯಲ್ಲಿ ನಾಶ ಆಗುತ್ತೆ ತಿಂದದ್ದು ಯಾರ ದೇಹದಲ್ಲಿಯೂ ರೋಗಿಯ ದೇಹದಲ್ಲಿ ಎಂಟು ಗಂಟೆಗೆ ಪರಿಣಾಮ ಆಗಬೇಕು ಜಾಸ್ತಿ ಅಂದರೆ ಸಮರ್ಥನ ದೇಹದಲ್ಲಿ ನಾಲ್ಕು ಗಂಟೆಗೆ ಮುಗಿದೋಗುತ್ತೆ ಮೂರು ಗಂಟೆಗೆ ಆಗಿ ಹೋಗುತ್ತೆ ಕೆಲವೊಮ್ಮೆ ಇಪ್ಪತ್ನಾಲ್ಕು ಗಂಟೆಯನ್ನು ಎಷ್ಟು ಬೇಕಾದರೂ ಹೇಳ್ಕೊಡು ತೆಗೀರಿ ಆದ್ದರಿಂದ ಆಹಾರಕ್ಕೆ ಒಂದು ದಿನದ ಪರಿಣಾಮ ಆದರೆ ಜ್ಞಾನದ ನೆಲೆಯಲ್ಲಿ ತಲೆಗೆ ಕೊಟ್ಟ ಆಹಾರದಲ್ಲಿ ಅದು ಜನ್ಮದವರೆಗೂ ಪರಿಣಾಮ ಬೀರುತ್ತದೆ ಅದರಿಂದ ಕೃಷ್ಣ ಹೇಳುತ್ತಾನೆ ಇದನ್ನು ಅಯೋಗ್ಯರು ಪಡೆಯಬಾರದು ಹಾಗಾದರೆ ಯೋಗ್ಯರ ಲಕ್ಷಣ ಏನು ಅದು ಅಲ್ಲದಿರುವುದೇ ಯೋಗ್ಯರ ಲಕ್ಷಣ ಅಂತ ಅದರಿಂದ ನಾ ತಪಸ್ಕಾಯ ಅಂತ ಇದಂತೆ ನಾ ತಪಸ್ಕಾಯ ತಪಸ್ವಿ ಅಲ್ಲದವನಿಗೆ ಇದನ್ನು ಕೊಡಬೇಡ ಒಂದು ಹೇಳುತ್ತಾನೆ ಹಾಗಾದರೆ ತಪಸ್ವಿ ಆಗಬೇಕು ಅಂತಾಯ್ತು ಬಡಿಬೇಕಾದ್ರೆ ಅದೇನು ತಪಸ್ಸಿಯನ್ನು ನೋಡೋ ಮತ್ತೆ ಭಕ್ತನಿಗೆ ಅಲ್ಲದಿದ್ದರೆ ನೀಡಬೇಡ ಅಂತ ಹಾಗಾದರೆ ಭಕ್ತನಿಗೆ ಕೊಡಬೇಕು ಅಂತಾಯ್ತು ಮತ್ತು ಹೇಳುತ್ತಾನೆ ಶುಶ್ರೂಷೆ ಮಾಡದವನಿಗೆ ಕೊಡಬೇಡ ಅಂತ ಹಾಗಾದರೆ ಶುಶ್ರೂಷೆ ಮಾಡಬೇಕು ಅಂತಾಯ್ತು ಸೇವೆ ಮಾಡಬೇಕು ಅಂತಾಯ್ತು ಕೊನೆಗೆ ಹೇಳ್ತಾನೆ ಅಸೂಯೆ ಇಲ್ಲದವನಿಗೆ ಮಾತ್ರ ಕೊಡುವ ಅಸೂಯೆ ಇದ್ದವನಿಗೆ ಕೊಡಬೇಡ ಅಂತ ಹೀಗೆ ನಾಲ್ಕು ವಸ್ತುಗಳನ್ನು ನಮ್ಮ ಮುಂದೆ ಹಾಕ್ತಾನೆ ಇದು ಒಂದು ದೃಷ್ಟಿಯಿಂದ ಬಹಳ ಸುಂದರವಾಗಿರತಕ್ಕ ಜ್ಞಾನದ ಮಾರ್ಗದಲ್ಲಿ ನಡೆಯಬೇಕಾಗಿರತಕ್ಕ ಕೆಲವು ಹಂತಗಳು ಘಟ್ಟಗಳು ಮೆಟ್ಟಿಲುಗಳು ಶ್ರವಣ ಮನನ ಧ್ಯಾನ ಇದು ಪ್ರಧಾನವಾದ ಮೂರು ಅಂಶ ಆತ್ಮಾರೇ ದ್ರಷ್ಟವ್ಯ ತದರ್ಥಂ ಶ್ರೋತವ್ಯ ಮಂತವ್ಯ ನಿಧಿಧ್ಯವ್ಯ ಅಂತ ಭಗವಂತ ನಮಗೆ ಕಾಣಬೇಕು ಅವನ ಎಚ್ಚರ ಆಗಬೇಕು ಅವನ ಇರವು ನಮಗೆ ಅರ್ಥ ಆಗಬೇಕು ಒಟ್ಟಾರೆ ಅವನು ನಮಗೆ ಸಿಗಬೇಕು ಏನು ಮಾಡಬೇಕು ಹ್ಞೂ ಹ್ಞೂ ದೇವಸ್ಥಾನಕ್ಕೆ ಹೋದರೆ ಸಿಗುವುದಿಲ್ಲ ದೇವಸ್ಥಾನಕ್ಕೆ ಹೋದರೆ ಜನ ಸಿಗ್ತಾರೆ ಗಲಾಟೆ ಮಾಡಿದರೆ ಎಲ್ಲಿಯೋ ಸ್ವಲ್ಪ ಒಂದು ಸೌಟು ನೀರು ಸಿಗ್ತದೆ ಅಂದರೆ ತೀರ್ಥದ ಹೆಸರಿನಲ್ಲಿ ಇನ್ನೇನೊಂದು ಮರದ ಹುಡಿ ಸಿಗುತ್ತೆ ಗಂಧದ ಹೆಸರಿನಲ್ಲಿ ಅದರ ಏನು ಸಿಗುವುದಿಲ್ಲ ಇನ್ನು ಸೇವೆ ಕೊಟ್ಟರೆ ಮಂಚಗಜ್ಜೆ ಕೊಟ್ಟಾರು ಕಲಸಕ್ಕರೆ ಎಸೆದಾರು ಇನ್ನೇನು ಜಾಸ್ತಿ ಉಂಟು ಒಂದು ಶಾಲಾಕಿ ಯಾರು ಕೊನೆಗೆ ದೊಡ್ಡ ಸಂಗತಿಯಿಂದರೆ ಇನ್ನು ದೇವರಿಗೆ ಬಂದ ಸೀರೆ ಅಂತೇಳಿಕೊಂಡು ಅವರಿಗೆ ಬಂದ ಸೀರೆಯನ್ನು ಕೊಡ್ತಾರೆ ದೇವರಿಗೆ ಮುಟ್ಟಿಸುವುದಿಲ್ಲ ದೇವರಾಣೆಗೂ ದೇವರಿಗೆ ಮುಟ್ಟಿಸುವುದಿಲ್ಲ ನಾನು ನಾನು ಹೇಳುತ್ತೆ ಯಾವ ದೇವಸ್ಥಾನದಲ್ಲಿಯೂ ದೇವರಿಗೆ ಸುತ್ತಿದ ಸೀರೆಯನ್ನು ಕೊಡುವುದಿಲ್ಲ ಪ್ರಸಾದವಾಗಿ ಕೊಡುವುದು ಮತ್ತೊಂದನ್ನೇ ಅವ್ರು ಹೇಳ್ತಾರೆ ದೇವರಿಗೆ ಈ ಎಲ್ಲ ಸೀರೆ ಉರುತ್ತಾರ ಏನಿಲ್ಲ ಸುಮ್ಮನೆ ಅವರಿಗೆ ಗೊತ್ತಿಲ್ಲ ಹುಚ್ಚು ಅಂತ ನಮಗೂ ಹುಚ್ಚು ಅವರಿಗೂ ಹುಚ್ಚು ಕೊಡುವವರಿಗುಚ್ಚು ಪಡೆದವರಿಗೂ ಹುಚ್ಚು ಒಟ್ಟು ನಾಟಕ ನಡೀತದೆ ದೇವರೆದುರಲ್ಲಿ ಆದ್ರಿಂದ ಹೇಳ್ತಾನೆ ವಾಸ್ತವವಾಗಿ ದೇವಸ್ಥಾನದಲ್ಲಿ ನಿಮಗೇನು ಲಾಭ ಆಗುವುದಿಲ್ಲ ದೇವರು ಕಾಣುವುದಿಲ್ಲ ದೇವರು ಕಾಣಬೇಕಾದ್ರೆ ದೇವಸ್ಥಾನಕ್ಕೆ ಹೋಗುವುದು ನಿಲ್ಲಿಸಬೇಕು ಮಂದಿಯನ್ನು ಮಾತಾಡಿಸುವುದು ನಿಲ್ಲಿಸಬೇಕು ಭಗವಂತ ಕಾಣುವುದು ಕೇಳಿದರೆ ನಮ್ಮ ಗುಡಿಯಲ್ಲಿ ನಾವು ಕಟ್ಟಿಸ್ಲೇ ದೇವರು ಕೊಟ್ಟ ಗುಡಿ ಇದೆ ದೇವರು ಕಟ್ಟಿಸಿಕೊಟ್ಟ ಗುಡಿ ಇದೆ ನಡುಗುಡಿ ಶರೀರ ಇದಂ ಶರೀರಂ ಕೌಂಥೇಯ ಅಂತಿಂದ ಹೇಳಿದ್ದಾನೆ ಕ್ಷೇತ್ರ ಮಿತ್ಯ ವಿಧೀಯತೆ ಎಲ್ಲಿದೆ ಕ್ಷೇತ್ರ ಕೃಷ್ಣ ಹೇಳಿಯಾಗಿದೆ ನಾವು ಕ್ಷೇತ್ರ ಅಂತ ಹೇಳಿಕೊಂಡು ಮೂವತ್ತೆರಡು ಸಾವಿರ ಕೊಟ್ಟು ಮೂರು ಹತ್ತು ಗಡ್ದು ಊಟ ಮಾಡಿಕೊಂಡು ಕಾವ್ಯ ಹಿಡಿದಿಟ್ಕೊಂಡು ತಿರುಗಿ ಬರ್ತೇವೆ ಮೂವತ್ತು ದಿವಸ ಮುಗಿಸಿ ಆರಾಮಾಗಿ ಅವರೆಲ್ಲ ತೋರಿಸಿದ್ದಾರೆ ಹೇಳ್ತಾರೆ ಮಾತೃಗಯ ಪಿತೃಗಯ ಭ್ರಾತೃಗಯ ಮತ್ತೆ ಗಯ ಎಲ್ಲ ಗಯವೇ ಉಳಿದವರು ಯಾರಿಲ್ಲ ಎಲ್ಲರನ್ನು ತೋರಿಸಿದ್ದಾರೆ ಅವರು ಪ್ರಯೋಜನ ಏನಿದೆ ಎಲ್ಲ ಕಡೆಯಲ್ಲಿ ಪಿಂಡ ಹಾಕಿ ಬಂದಿದ್ದೇವೆ ಮತ್ತು ನಮ್ಮದು ಒಂದು ಆತ್ಮಗಯ ತೋರಿಸಿದ್ದು ಚೆಂದ ಅಲ್ಲಿಯೂ ನಾವು ಪಿಂಡಂತೂ ಹಾಕಿರ್ತೇವೆ ಯಾಕೆ ಪಂಡಗಳಿಗೆ ದಕ್ಷಿಣೆ ನಮಗೊಂದು ಪಿಂಡ ಪ್ರಯೋಜನ ಏನು ಒಂದು ಕೃಷ್ಣ ಹೇಳಿದ ಇದೇ ಕ್ಷರೀರ ಕ್ಷೇತ್ರ ಅನ್ನ ನೀನು ಉಳಿದ ಕ್ಷೇತ್ರದಲ್ಲಿ ಏನು ಪ್ರಯೋಜನ ಇಲ್ಲ ಇಲ್ಲಿಯೇ ಬಲದಲ್ಲಿ ಗಂಗಾ ನದಿ ಇದೆ ಎಡದಲ್ಲಿ ಯಮುನಾ ನದಿ ಅದು ಎರಡರ ಪ್ರಯಾಗ ನಿನಗೆ ಸಿಕ್ಕಿದೆ ಯಾಕೆ ಹೇಳಿದ ಇಲ್ಲ ಅಲ್ಲ ಮತ್ತು ತ್ರಿವೇಣಿ ಸಂಗಮ ನಡುವೆ ಬ್ರಹ್ಮನಾಡಿ ಇದೆ ಮೂರರ ಯೋಗ ಆಗುವಂತಹ ಮಧ್ಯೆ ಭ್ರೂಮಧ್ಯೆ ಇದೆ ಅಲ್ಲಿ ನೀನು ದೇವರನ್ನು ಕಾಣಲಿಕ್ಕೆ ಹೋಗಲಿಲ್ಲ ಮತ್ತು ಉಳಿದಗಡೆಯಲ್ಲಿ ಮುಳುಗಿ ಏನು ಬಂತು ಕೇಳುತ್ತಾನೆ ಏನು ಪ್ರಯೋಜನ ಆಗಲಿ ಅದು ನಾವು ಮಾಡಿದ ಎಲ್ಲ ಕರ್ಮಗಳು ಹಾಗೆ ಉಳಿದೋಗಿವೆ ಅಂದ ಕೃಷ್ಣ ಹೇಳ್ತಾನೆ ದೇವರು ಕಾಣಬೇಕಾ ಅದಕ್ಕೆ ಮೊದಲು ಕೇಳಬೇಕು ಚೆನ್ನಾಗಿ ಅಡ್ರೆಸ್ ಕೇಳಬೇಕು ಪರಿಚಯ ಚೆನ್ನಾಗಿ ಮಾಡಿಕೊಳ್ಬೇಕು ನಾವು ತಪ್ಪು ಪುಸ್ತಕ ಓದಿಕೊಂಡು ಹುಡುಕ್ ಹೊರಗೆ ಹುಡುಕ್ತಾ ಕೂತೆವು ಯಾವ ಕ್ಷೇತ್ರದಲ್ಲಿ ಯಾವ ದೇವರಿದ್ದಾರೆ ಅಂತ ಎಲ್ಲ ಲಿಂಗ ದರ್ಶನ ಮಾಡಿದ್ದೇವೆ ನಮ್ಮ ಆತ್ಮಲಿಂಗ ದರ್ಶನ ಅಂತೂ ಆಗಲಿಲ್ಲ ಪ್ರಯೋಜನ ಇಲ್ಲ ಅಂದ ಎಲ್ಲ ಈಶ್ವರರಿಗೂ ಮುಗಿದಾಗಿದೆ ಪ್ರಯೋಜನ ಏನು ಬರಲೇ ಇಲ್ಲ ಅಂತ ಅದು ಮದ್ ಪ್ರಧಾನ ಆಗಬೇಕಾದ್ದು ದೇವರ ದರ್ಶನ ಕೇಳಿ ಶಬ್ದದ ಮೂಲಕ ಆಗಬೇಕು ಪರಿಚಯ ಮಾಡಿಕೊ ಅಂತ ಚೆನ್ನಾಗಿ ಪರಿಚಯ ಮಾಡಿಕೊ ಪರಿಚಯ ಮಾಡಿದ್ದು ತಪ್ಪಿ ಹೋಗುವುದು ಅದಕ್ಕೆ ಮನನ ಮಾಡು ಚಿಂತನೆ ನಡೆಸು ಅದರ ಮೇಲೆ ಆಲೋಚನೆ ನಡೆಸು ಚೆನ್ನಾಗಿ ವಿಮರ್ಶೆ ಮಾಡು ಯಾರೋ ಹೇಳಿದ್ದಾರೆ ಹೇಳಿ ನಂಬಬೇಡ ಹೇಳಿದ್ದಷ್ಟೇ ನಂಬಬೇಡ ಹೇಳಿದ್ದರ ಮೇಲೆ ನಂಬಿಕೆ ನಿರ್ಲಿಕ್ಕೆ ನಿನ್ನ ಸ್ವಂತಿಗೇನು ಉಪಯೋಗಿಸುವ ಅಂದ ಅದರ ಆಚೆಗೆ ಅದನ್ನು ಧ್ಯಾನದಲ್ಲಿ ಕಾಣಬೇಕು ಶಬ್ದದ ವಾಂಗ್ಮಯದ ಪ್ರತೀಕದಲ್ಲಿ ಅಂತಃಸತ್ವ ಅಡಗಿದೆ ಅಂತಾನೆ ಅದರ ದರ್ಶನ ಆಗಬೇಕು ಅಂತಾನೆ ಅದನ್ನು ಇನ್ನೊಬ್ಬರು ಕಾಣಿಸ್ಲಿಕ್ಕೆ ಆಗುವುದಿಲ್ಲ ನೀನೇ ಮನನಕ್ಕೆ ಮತ್ತೊಬ್ಬ ಸಿಗಬಹುದು ಧ್ಯಾನಕ್ಕಿನ್ನೊಬ್ಬ ಇರಬಾರ್ದು ಇದು ಉಲ್ಲೇಖ ಮಾಡಿ ಇದನ್ನು ಮೂರು ಹಂತವನ್ನು ಕೊಟ್ಟ ಇಲ್ಲಿ ನ ಚ ಅಶುಶ್ರೂಷವೆ ಎನ್ನುವಲ್ಲಿ ಶುಶ್ರೂಷ ಶ್ರೋತುಮಿಚ್ಛ ತಕ್ಷಣಾತ್ ಅಂತಾನೆ ಸದ್ಯೋವೃದ್ಧಿ ಅವರುಧ್ಯ ಕೃತಿಭಿ ಶುಶ್ರೂಷಭಿ ತಕ್ಷಣಾತ್ ಅಂತಾನೆ ದೇವರ ಬಹಳ ದೊಡ್ಡದಾಗಿರತಕ್ಕ ಸಾಧನೆಯನ್ನು ಹೇಳ್ತಾನೆ ಭಗವಂತ ಎಲ್ಲಿ ಸಿಗ್ತಾನೆ ಹೇಳಿದರೆ ಅವರು ಹೇಳಿದ್ದು ದೇವರು ಸಿಗುವ ಜಾಗ ಹೃದಯ ಈಶ್ವರಸರ್ವಭೂತಾನಂ ಹೃದ್ದೇಶ ಅರ್ಜುನ ತಿಷ್ಠತಿ ಹೇಳಿ ಆಗಿದೆ ಅವನು ವಿಳಾಸ ಕೊಟ್ಟಾಗಿದೆ ನಾವು ಹುಡುಕುವುದರಲ್ಲಿ ಅರ್ಥ ಇಲ್ಲ ಇನ್ನು ಸದ್ಯೋ ಹೃದಯಿ ಅವರುಧ್ಯತೆ ಅಂತ ಭಾಗವತ ಆರಂಭ ಮಾಡುವಾಗಲೇ ದೇವರು ಹೃದಯದಲ್ಲಿ ಕಾಣುತ್ತಾನೆ ಪ್ರತಿಷ್ಠೆ ಯಾರೋ ಮಾಡಿದ್ದು ಅವರ ಪ್ರತಿಷ್ಠೆ ನಿಮ್ಮ ಪ್ರತಿಷ್ಠೆ ನೀವು ನೋಡಿಕೊಳ್ಳಿ ಅಂತ ಹೃದಯದಲ್ಲಿ ಭಗವಂತ ಸಿಗ್ತಾನೆ ಯಾವಾಗ ಸಿಗ್ತಾನೆ ಅಯ್ಯ ಗುಡಿಸಬೇಕು ಗುಡಿ ಗುಡಿಸಿದರೆ ಭಗವಂತ ಗುಡುಗುತ್ತಾನೆ ನಾವು ತೆಪ್ಪಗೆ ಕೂತಿದ್ದೇವೆ ಮತ್ತೆ ಎಲ್ಲಿ ಬರಬೇಕು ಅದು ನಾವು ಒಂದು ದಿನವೂ ನಮ್ಮ ಅಂಗಳವನ್ನು ಗುಡಿಸಲಿಲ್ಲ ದೇವರು ಉದ್ಭವ ಆಗುವುದು ಯಾವುದೋ ಒಂದೊಂದು ತೋರಿಸ್ತೇವೆ ಉದ್ಭವಲಿಂಗ ಉದ್ಭವಲಿಂಗ ಅಂತ ಇವತ್ತನಿರಿಗೂ ಹೇಳಿಬಿಡ್ತೇವೆ ಉದ್ಭವಲಿಂಗ ಅಂತೇಳಿ ಮತ್ತೆ ಹೇಳ್ತೇವೆ ಮೆಲ್ಲಕ್ಕೆ ಗುರುರಾಜ್ ಭಟ್ರು ಹೇಳಿದ್ದಾರೆ ಸಾವಿರ ವರ್ಷ ಇತಿಹಾಸ ಉಂಟಂದೆ ಮತ್ತು ಉದ್ಭವಲಿಂಗಕ್ಕೆ ಸಾವಿರ ವರ್ಷ ಉದ್ಭವಲಿಂಗ ಅಂದರೆ ಸಾವಿರ ಅಲ್ಲ ಸಾವಿರಾರು ಹತ್ತಾರು ಸಾವಿರ ಲಕ್ಷೋಪಲಕ್ಷ ಹೇಳುವುದು ಉದ್ಭವಲಿಂಗ ಮತ್ತು ಅದನ್ನು ಹೇಳ್ತೇವೆ ಇತಿಹಾಸ ಸಾವಿರ ವರ್ಷ ಇದಕ್ಕೆ ದಾಖಲೆ ಉಂಟಂದೆ ಯಾವುದು ಗುಡಿ ಕಟ್ಟಿದ್ದಕ್ಕ ಲಿಂಗೋದ್ಭವಕ್ಕ ನಮ್ಮದೆಲ್ಲ ಕಡೆಯಲ್ಲಿ ನಿಮಗೆ ಉದ್ಭವ ಲಿಂಗವೇ ಕಾಣುವುದು ಪ್ರಯೋಜನ ಇಲ್ಲ ಅಂದ ಅಂಗಳವೇ ಗುಡಿಸಿಲ್ಲ ಗುಡಿಯೇ ಸ್ವಚ್ಛ ಆಗಿಲ್ಲ ಒಳಗೆ ಕೂತಿರತಕ್ಕ ಕಷ್ಮಳಗಳೇ ಆಚೆ ಹಾಕಲಿಲ್ಲ ಒಂದು ದಿನವೂ ದೇವರ ಸೇವೆಗೆ ನಾವು ಬರಲಿಲ್ಲ ಅವನ ಪಾದದ ಹತ್ತಿರ ಮತ್ತು ದೇವರು ಕಾಣುವುದೆಂತು ಅನ್ನ ಮೊದಲು ಭಗವಂತನನ್ನು ಕಾಣಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿಕೊಳ್ಳಬೇಕು ಅಂತಾನೆ ಅದಕ್ಕೋಸ್ಕರ ಚೆನ್ನಾಗಿ ಹೃದಯವನ್ನು ತಿಕ್ಕಿ ತೊಳೆದು ಇಟ್ಟುಕೋ ಅದಕ್ಕೋಸ್ಕರ ಪ್ರಯತ್ನಿಸು ಆ ಪ್ರಯತ್ನದ ಮೊದಲ ಹೆಜ್ಜೆಯೇ ಶ್ರೋತಮಿಚ್ಚ ಕೇಳಬೇಕು ಎನ್ನುವ ಆಸೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿದೆ ಜ್ಞಾನಂ ಅದು ಹೇಳಿಯಾಗಿದೆ ಕೃಷ್ಣ ಎಲ್ಲ ಹಿಂದಿನ ಗೆರೆಗಳನ್ನೆಲ್ಲ ಇಟ್ಟುಕೊಂಡು ಮಾತಾಡ್ತಾನ ಅದಕ್ಕೋಸ್ಕರ ಗುರುಗಳ ಹತ್ತಿರ ಹೋಗು ಸೇವೆ ಮಾಡು ಮತ್ತೆ ಪ್ರಶ್ನೆ ಕೇಳು ಕೈಕಾಲು ಅವನ ಹಿಂದೆ ಇದ್ದು ಮುಗಿದು ಕೇಳಿಕೋ ಅಂತಾನೆ ಮಾತಾಡುವಾಗೇ ಇಲ್ಲ ಇವತ್ತು ಗುರುಗಳ ಶುಶ್ರೂಷೆಯೇ ತಪ್ಪಿ ಹೋಗಿದೆ ಗುರುಗಳಿಗೂ ಶಿಷ್ಯರಿಗೂ ಯಾವುದೇ ರೀತಿಯಾದ ಸಂಬಂಧ ಪ್ರಜ್ಞೆಯೇ ಉಳಿದಿಲ್ಲ ದುಡ್ಡು ಮಧ್ಯದಲ್ಲಿ ಇದೆ ಆದರೆ ಗುರುಗಳು ಆಯಿತು ಶಿಷ್ಯ ಅಲ್ಲಿಗೆ ಆಯಿತು ಪದವಿಯಲ್ಲಿ ಶಿಷ್ಯ ದುಡ್ಡಿನಲ್ಲಿ ಅಂದರೆ ಫೀಸಿನಲ್ಲಿ ಶಾಲೆ ಪದವಿಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಮುಗಿಯಿತು ಅದರ ಆಚೆ ಯಾವುದಿಲ್ಲ ಡಿಗ್ರಿ ಮತ್ತು ದುಡ್ಡು ಬಿಟ್ಟರೆ ಇನ್ನೇನೂ ಇಲ್ಲ ಪ್ರತಿಯೊಬ್ಬರಿಗೂ ಅದಕ್ಕಿಂತ ಆಚೆ ಯಾವುದೇ ಇಲ್ಲ ದುಡ್ಡು ಬರೋದಿದ್ದರೆ ನಾವು ಯಾವ ಡಿಗ್ರಿ ಶಾಲೆಯನ್ನು ತೆರೆದುಕೊಳ್ಳುತ್ತೇವೆ ಎಂಥವನನ್ನು ಹೇಳ್ಕೊಳ್ಳುತ್ತೆ ಯಾವುದಕ್ಕೂ ಯಾವುದೇ ರೀತಿಯಾದ ಪ್ರಿನ್ಸಿಪಾಲ್ ಇರ್ಬೋದು ಪ್ರಿನ್ಸಿಪಲ್ ಇಲ್ಲ ಅಷ್ಟೇ ಮತ್ತೇನಿಲ್ಲ ಯಾವುದೇ ತತ್ವಗಳು ಆದರ್ಶಗಳು ಯಾರಲ್ಲಿ ಇಲ್ಲ ನಡೀತದೆ ಅದರಿಂದ ಕೃಷ್ಣ ಮೊದಲೇ ಹೇಳ್ತಾನೆ ಶುಶ್ರೂಷೆ ಇಲ್ಲದಿದ್ದರೆ ಗುರುವಿನಲ್ಲಿನ ಸೇವೆ ಇಲ್ಲದಿದ್ದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಯಾವುದು ಕೇವಲ ಉಗುತಿಯಲ್ಲ ಎಂಥದ್ದು ಉಕುತಿಯೂ ಸಿಗುವುದಿಲ್ಲ ಉಕುತಿ ಅಂದರೆ ಮಾತು ಒಂದು ಉಕ್ತಿ ಸಿಗಬೇಕಾದರೂ ಗುರುಗಳತ್ತಿರಬೇಕು ಅದನ್ನು ಕೃಷ್ಣ ಉಲ್ಲೇಖ ಮಾಡಿದರೆ ಶುಶ್ರೂಷಯ ಅಂತಾನೆ ನಚ ಶುಶ್ರೂಷವೇ ವಾಚ್ಯಮಂತಾನೆ ಕೇಳದವನಿ ಕೊಡಬೇಡ ಶ್ರವಣಂ ಕೀರ್ತನಂ ವಿಷ್ಣು ಮೊದಲು ಶುರು ಮಾಡಿದ ಸೋಪಾನವೇ ಶ್ರವಣ ಕೇಳಬೇಕು ಒಂದು ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯಯ ಪೂಜ್ಯಶ್ಚ ನಿತ್ಯದ ಭಗವಂತನ ಆರಾಧನೆಯ ಕ್ರಮ ಏನು ಕೇಳಿದರೆ ಏನು ದೇವರನ್ನು ಪೂಜೆ ಮಾಡಬೇಕು ಏನು ದೇವರ ಬಗ್ಗೆ ನಾವು ಪ್ರೀತಿಸಬೇಕು ಏನು ದೇವರ ಕೆಲಸ ಮಾಡಬೇಕು ಕೇಳಿದರೆ ಶಾಸ್ತ್ರ ಹೇಳುವುದು ಮೊದಲು ದೇವರ ಬಗ್ಗೆ ನಿನಗೆ ಏನಾದರೂ ಕಾಳಜಿ ಉಂಟು ಅಂತಾದರೆ ದೇವರ ವಿಷಯದ ಬಗ್ಗೆ ಕೇಳಿಕೊಂದು ಇಡೀ ವಿಶ್ವ ನಿನಗೆ ಗೊತ್ತಾಗುತ್ತಲ್ಲ ಗೊತ್ತಾಯಿತು ಗೊತ್ತಾಗಿ ಲಾಭ ಏನಾಯಿತು ಏನಾಗಲಿಲ್ಲ ಯಾರು ಪ್ರಧಾನಿ ಆದ್ರೇನು ಯಾರು ನಾಯಿ ಮಂತ್ರಿ ಆದ್ರೇನು ನಮಗೆ ಎಲ್ಲ ಒಂದೇ ಬಗೆ ಯಾವ ಹಂತದಲ್ಲಿ ಯಾರು ಬಂದರೂ ನಮ್ಮ ಇರುವಿಕೆ ಇದ್ದಲ್ಲಿ ಅದರ ಆಚೆಗೆ ಏನೂ ಆಗೋದಿಲ್ಲ ಸುಧಾರಣೆಯೇ ಇಲ್ಲ ಸುಧಾರಣೆಯ ಅಂಶವೇ ನಮ್ಮಲ್ಲಿಲ್ಲ ಹಾಗಾದರೆ ತಿಳಿದೇನು ಮಾಡುವ ಅದನ್ನ ನರರ ಜಾತಕಗಳ ನಾಡಿಗಳ ಪರಿಚಯಗಳನ್ನು ಎಲ್ಲಿ ನಾವು ಮುಟ್ಟಿ ನೋಡಿಕೊಂಡರೂ ಸತ್ತಂತೆ ಇರುವುದಿರುವುದು ಸರ್ವಜ್ಞ ಅದು ಸತ್ತಾಗೇ ಇರ್ತದೆ ಗೊತ್ತಾಯ್ತದೆ ಮತ್ತೆಂತೂ ಇದು ರಾಚಿಗೆ ಏನಿಲ್ಲ ಅದು ನಾವು ಎಚ್ಚರ ಆಗುವುದು ಮುಖ್ಯ ಉಳಿದವರನ್ನು ಎಚ್ಚರ ಮಾಡಿಸುವಂತಿಲ್ಲ ಉಳಿದ ಎಚ್ಚರಗಳನ್ನು ತಿಳಿದುಕೊಂಡು ಉಪಯೋಗ ಇಲ್ಲ ಆತ್ನ ಆತ್ಮತತ್ವದ ಅರಿವಿಗೆ ತೆರಳಬೇಕು ಅದನ್ನ ಶ್ರೋತವ್ಯಹ ಅಂದ ಶ್ರವಣಂ ಕೀರ್ತನಂ ಅಂದ ಪ್ರಧಾನವಾದ ವಿಷಯ ದೇವರ ಬಗ್ಗೆ ತಿಳ್ಕೊಳ್ಳು ಒಂದೊಮ್ಮೆ ನಮಗೆ ದೇವರ ಮೇಲೆ ಇಷ್ಟ ಇದೆ ಆದರೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗುವುದು ಶಾಸ್ತ್ರಗಳ ಅರಿವಿಗೆ ತೆರಳು ಅದನ್ನು ಆದಷ್ಟು ಮೈಲ್ಡ್ ಮಾಡಿ ಜರಡೆ ಹಿಡಿದು ಅದರ ಪೂರ್ತಿ ಸಾರ ತೆಗೆದು ಅದೆಲ್ಲ ಪ್ರಯೋಜನ ಇಲ್ಲ ತತ್ವವನ್ನೇ ನೀಡಲಿಕ್ಕೆ ಮೂಲಕ್ಕೆ ಕೈ ಹಾಕಬೇಕು ಆದ್ದರಿಂದ ಹಿಂದಿನವರೆಲ್ಲರೂ ಸಹ ವಿಶೇಷವಾದ ಭಗವಂತನ ಚಿಂತನೆಗಳನ್ನು ಶಾಸ್ತ್ರೀಯವಾಗಿಯೇ ನಡೆಸ್ತಿದ್ರು ಅದು ಇನ್ಯಾವುದೋ ರೂಪಾಂತರದಲ್ಲಿ ಭಾಷಾಂತರದಲ್ಲಿ ಇನ್ಯಾವುದೋ ಬಗೆಗಳಲ್ಲಿ ತಂದಾಗ ಅದರ ರುಚಿ ಅದರ ವಾಸ್ತವಿಕ ಅದರ ನಿಜವಾದ ಏನೊಂದು ಆಂತರ್ಯ ಅದೆಲ್ಲ ಹೊರಟು ಹೋಗ್ತದೆ ಮನುಷ್ಯನ ಕವಿಯ ಚಮತ್ಕಾರದ ಹಿನ್ನೆಲೆಗಳು ಹೊರಗೆ ಬರ್ತವೆ ಕೊನೆಗೆ ಅಷ್ಟೇ ವಿಮರ್ಶೆಯಲ್ಲಿ ನಿಂತು ಹೋಗ್ತದೆ ಪ್ರಧಾನ ಅಂಶಗಳೇ ಕಾಣುವುದಿಲ್ಲ ಇವತ್ತು ನಾವು ಕಾಣುವ ರಥೋತ್ಸವದಂತೆ ಎಂತಹ ವೈಭವ ತಟ್ಟಿರಾಯ ಬರುವುದು ಆ ಪಕ್ಕಿ ಇಶಾನೆಗಳು ಆನೆ ಎಂಟ ಎಂಟತ್ತು ಆನೆಗಳು ಆನಂತರ ಆ ಬಿಡಿಗಳು ದುರುಸುಗಳು ಆ ಗೊಂಬೆ ಕುಣಿತ ಆ ಕೀಲು ಕುಣಿತ ಆ ಡೋಲಿನವ ಆನಂತರ ಕರಗದವರು ಆಹಾ ಅವರ ವೇಷ ಅವರ ದುರುಸು ಅದನ್ನು ನೋಡಿಕೊಂಡೆ ಮತ್ತೆ ರಥ ರಥ ಎಲ್ಲಿಯೂ ಬರ್ತದೆ ಹೋಗ್ತದೆ ಯಾರು ನೋಡುವವರೇ ಇಲ್ಲ ಇನ್ನು ರಥದ ಲೈಟುಗಳು ಅದರ ಮೇಲಿರತಕ್ಕಂಥ ಬಾಣ ದುರುಸುಗಳು ಅಲ್ಲಿಯ ದೇವರು ಯಾರಿಗೂ ಕಾಣುವುದಿಲ್ಲ ದೇವರ ಬಗ್ಗೆ ಯೋಚನೆ ಇಲ್ಲ ಇಷ್ಟೆಲ್ಲ ಕಾಣುವಾಗ ನಾವು ದೇವರನ್ನು ಕಾಣುವುದು ಎಷ್ಟೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾತ್ರ ಬಹಳ ಕಡಿಮೆ ಅದು ತಲೆಯಲ್ಲಿ ಹೊತ್ತುಕೊಳ್ಳುವುದಿಲ್ಲ ರಾತ್ರಿ ಕನವರಿಸುವುದು ತಟ್ಟಿರಾಯ ಬರುವುದು ಆನೆ ಬರುವುದು ಕರಗದವರು ಬರೋದು ದೇವರು ಯಾವ ಸ್ವಪ್ನದಲ್ಲಿಯೂ ಸಿಗುವುದಿಲ್ಲ ಯಾರಿಗೆ ಯಾವ ಕಾಲದಲ್ಲಿ ರಥದ ಚಿತ್ರ ಬರುವುದೇ ಕಡಿಮೆ ಅದರಲ್ಲಿಯೂ ನಡುಗುಡಿ ಅದರಲ್ಲಿಯೂ ಪೀಠ ಅದರಲ್ಲಿ ವಿರಾಜಮಾನನಾದ ದೇವರು ಕಾಣುವುದಿಲ್ಲ ಬಹಳ ಕಷ್ಟ ಇಷ್ಟೆಲ್ಲ ಕಾಣುತ್ತದೆ ಇದೆಲ್ಲ ಗೊತ್ತಾಗ್ತದೆ ಇಡೀ ರಥಬೀದಿ ನಮ್ಮ ತಲೆಯಲ್ಲಿ ಸುತ್ತುತ್ತದೆ ಎಷ್ಟು ಬೇಕಾದರಷ್ಟು ಒಮ್ಮೆಯೂ ದೇವರು ಸುತ್ತು ಬರುವುದಿಲ್ಲ ಎಲ್ಲ ಕಡೆ ಆಗಿ ರಥೋತ್ಸವದ ವೈಭವ ಅಂತ ಖರ್ಚು ಮಾಡೋದವರ ಹಾಗೆ ಇದಕ್ಕೆಲ್ಲ ಖರ್ಚು ಮಾಡ್ತಾರೆ ಇದಕ್ಕೆಲ್ಲ ಚಪ್ಪರ ಕಟ್ತಾರೆ ಇದಕ್ಕೆಲ್ಲ ಲಕ್ಷಗಟ್ಟಲೆ ಇಡ್ತಾರೆ ಇದಕ್ಕೆಲ್ಲ ಮುಹೂರ್ತಗಳುಂಟು ಇಲ್ಲ ಒಳಗಿನ ಭಗವಂತನಿಗೇನೂ ಇಲ್ಲ ಅದೇ ಹಳತ್ತು ಚೊಂಬು ಅದೇ ಪರ್ಕಟ್ಟು ಸಾಮಾನು ಅದರದ್ದೇ ದೇವರಿಗೆ ಅಭಿಷೇಕ ಅದೇ ಯಥಾಪ್ರಕಾರ ಆ ಗಂಟೆ ಬಡಿಯುವನು ಗಂಟೆ ಕೋಲು ಅದೇ ಆ ಬಡಿಯುವ ಸದ್ದು ಅದೇ ಆ ಗಂಟೆಯೂ ಅದೇ ಅದು ಮುನ್ನೂರು ವರ್ಷ ಹಳೆಯಿದ್ದೆ ಆ ಗಂಟೆ ಅದನ್ನು ತೋರಿಸ್ಬೋದು ಆ ಒಡಕು ಅದರಲ್ಲಿ ಇದು ಸತ್ಯ ಹೇಳೋದು ನಾನು ವಾಸ್ತವ ಏನಿಲ್ಲ ಇದರಲ್ಲಿ ಯಾವುದೇ ರೀತಿಯಾದ ಮಾರ್ಪಾಡು ಇಲ್ಲ ಓಂಕಾರ ನಾದವನ್ನು ತರುವ ಯಾವುದೇ ವೈಭವಗಳು ದೇವರಲ್ಲಿ ಇಲ್ಲ ಜನರಲ್ಲಿ ವೈಭವ ವರ್ಷದಿಂದ ವರ್ಷ ರಥೋತ್ಸವ ಗೋಜಾಯಿತಿ ಏನು ಕೇಳಿದರೆ ಈ ಟ್ಯಾಬ್ಲೋಸ್ಗಳು ಜಾಸ್ತಿ ಆದವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಾದವು ಪ್ರದೇಶದಿಂದಲೂ ಕುಣಿಯುವವರು ಬಡಿಯುವವರು ಬಂದಿದ್ದಾರೆ ಪ್ರಯೋಗ ಏನಾಗಲಿಲ್ಲ ಅವರು ಬಡಿಬೇಕು ನಮ್ಮನ್ನು ಎಬ್ಬಿಸಬೇಕಾದನ್ನು ನೋಡಿ ನಮ್ಮ ನಾಡಿಗಳು ಹೇಳಬೇಕಾದ್ರೆ ಅವರದ್ದು ಸಾಂಗ್ಸ್ಗಳು ಅವರ ಬೀಟ್ಸ್ಗಳು ಬೇಕು ಏನಾಯಿತು ಉಪಯೋಗ ಹೇಳಿ ಇದನ್ನು ಉಲ್ಲೇಖ ಮಾಡಿದವ ಕೃಷ್ಣ ನಿಜವಾಗಿ ಆದ್ದರಿಂದ ಯಾವತ್ತಿನವರೆಗೆ ನೀವು ದೇವರ ಬಗ್ಗೆ ತತ್ವದ ಬಗ್ಗೆ ಹೆಚ್ಚು ಆಗುವುದಿಲ್ಲ ಆವತ್ತಿನವರೆಗೆ ನಿಮಗೆ ದೇವರ ದರ್ಶನ ಆಗುವುದಿಲ್ಲ ಅಂತ ಆತ್ಮಾವರೇ ದ್ರಷ್ಟವ್ಯ ತದರ್ಥಂ ಶ್ರೋತವ್ಯ ಇದು ಹೇಳಿದ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದಂತೆ ತೈವ ಚಾನ್ಯ ಆಶ್ಚರ್ಯವತ್ ಚೈನವನ್ನು ಶೃಣೋತಿ ಶುತ್ವಾಪೇನ ವೇದನ ಜೈವ ಕಶ್ಚಿತ್ ಅದು ಹೇಳಿ ಆಯಿತು ಕೃಷ್ಣ ದೇವರನ್ನು ನೋಡುವವನು ವಿರಳ ನೋಡಬೇಕಾದ್ರೆ ದೇವರನ್ನು ಕೇಳಬೇಕಲ್ಲ ಕೇಳಿದವನು ವಿರಳವೇ ಕೇಳಬೇಕಾದ ಯಾರಾದರೂ ಹೇಳಬೇಕಲ್ಲ ಹೇಳುವವನು ವಿರಳವೇ ಅಂದ ಮುಗೀತಲ್ಲ ಇನ್ನೆಂತ ಉಂಟು ಹೇಳುವವರೇ ಇಲ್ಲ ಕೇಳುವವರೇ ಇಲ್ಲ ಇನ್ನು ಕಾಣುವವರು ಎಲ್ಲಿ ಅಂದ ದೇವರು ಆಶ್ಚರ್ಯೋಸ್ಯ ಶ್ರೋತ ಕುಶಲೋಸ್ಯ ಲಬ್ಧ ಅಂತಾನೆ ಯಮನು ಸಹ ನಚಿಕೆ ಅಯ್ಯ ನೀನೊಬ್ಬ ಬಂದೆ ಯಮಲೋಕದ ಬಾಗಿಲು ತಡೆದು ನನ್ನನ್ನು ಯಾರಯ್ಯಾ ಮಾತು ಹೇಳು ಅಂತ ಕೇಳಿದೆ ಇನ್ಯಾರಾದರೂ ಉಂಟಾ ಕೇಳುತ್ತಾರ ನನ್ನ ಬಗ್ಗೆ ಎಚ್ಚರ ಉಂಟಾ ನಾನೊಬ್ಬ ಯಮಧರ್ಮ ರಾಜ ಅಂತ ಯಾರಾದರೂ ದುಡ್ಡುಕೊಂಡಿದ್ದಾರ ಅವರು ಮಾಡಿದ್ದೇ ಧರ್ಮ ಅಂತ ತಿಳ್ಕೊಂಡಿದ್ದಾರಯ್ಯ ಏನ್ಮಾಡೋದಂತಾನೆ ನೀನೊಬ್ಬ ಕೇಳುಗ ಕೇಳಿಡು ಕೇಳೊಮ್ಮೆ ಹೊತ್ತು ಬಂದವ ಆಶ್ಚರ್ಯ ಅಂತಾನೆ ಯಮ ಯಮನೇ ಆಶ್ಚರ್ಯ ಅಂತಾನೆ ನಿನಗೊಂದು ಕೇಳಬೇಕೇನು ಹುಚ್ಚಿ ಹಿಡಿದದ್ದು ಆಶ್ಚರ್ಯ ಆಗತ್ತೆ ಅಂತ ರಾಜೇಂದ್ರ ರಾಜೇಂದ್ರನಾಂ ಸಂಧಿ ಸಹಸ್ರಶ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಮನೆಯನ್ನು ಕಟ್ಟಲಿಕ್ಕೆ ಜನ ಪುರುಸೋತ್ ಮಾಡಿಕೊಳ್ಳುತ್ತಾರೆ ಮನದೊಳಗೆ ಮನ ಭಗವಂತನನ್ನು ಕುಳ್ಳಿರಿಸಲಿಕ್ಕೆ ಎಲ್ಲಿ ಪುರುಸೋತ್ ಮಾಡಿಕೊಳ್ಳುತ್ತಾರೆ ಕೇಳ್ತಾರೆ ಸಾವಿರ ಸಾವಿರ ಕಟ್ಟಲ್ಲಿ ಕೇಳುವ ಹೊತ್ತಗೆಗಳು ನಿಮ್ಮ ಹತ್ತಿರ ಇವೆ ಅಂದಿದ್ದಾನೆ ಶಿಖಾಚಾರ ಪರೀಕ್ಷಿತ ನತ್ರ ನೀನು ಕೇಳಿದೆಯಾ ಅರಮನೆ ಕಟ್ಟಿದೆ ಅರಮನೆ ಬೆಳೆಸಿದೆ ಅದರ ಜಾಲರಿ ತೋರಣ ಕಟ್ಟಿ ಚಂದ ಮಾಡಿದೆ ನೋಡಿ ಇವತ್ತು ತೋರಣಕ್ಕೆ ವೈಭವ ಇದೆ ಬಗೆ ಬಗೆಯ ತೋರಣಗಳಿವೆ ಒಳಗೆ ಹೂರಣವೇ ಇಲ್ಲ ಹೂರಣ ಸೊನ್ನೆಯೇ ಇದೆ ಹಳತ್ತೇ ಇದೆ ಏನು ಪ್ರಯೋಜನ ಆಗಲಿಲ್ಲ ಅಂತಾನೆ ಅದನ್ನು ಸಾವಿರ ಕೇಳಲಿಕ್ಕಿರುವಾಗ ಎಲ್ಲಿ ಕೇಳಲಿಕ್ಕೆ ಬಂದೆ ಅಂತ ಜೋರು ಮಾಡಿತ್ತು ಆತ್ಮತತ್ವವನ್ನು ಅಂದರೆ ಒಳಗಿ ಕೂತಿರತಕ್ಕ ಭಗವಂತನನ್ನು ಅರಿಯದವ ಹೊರಗಿನ ಗೊಂಬೆಯನ್ನು ಚಂದ ಮಾಡಿದನೆ ಎಷ್ಟು ಚಂದವಾದ ಗೊಂಬೆ ಗುಡಿಗುಡಿಯ ಎಷ್ಟು ಜನ ತಗೊಳ್ತಾರೆ ಎಷ್ಟು ಜನರಲ್ಲಿ ಇಲ್ಲ ಗಿಫ್ಟ್ ಬರ್ತದೆ ಆದರೆ ಅದರಲ್ಲಿ ಆತ್ಮ ಇಲ್ಲ ಆತ್ಮ ಇದ್ದದ್ದು ಕೊಡಿ ಇದು ಅಮ್ಮ ಗೊಂಬೆ ತಕೋ ಅಂದರೆ ಯಾರಿಗೂ ಬೇಡ ಅದು ಸ್ಮಶಾನಕ್ಕೆ ಹೋಗ್ಲಿ ಅಂತ ಇನ್ನೊಂದು ಮದರ್ ಗೊಂಬೆ ಫಾದರ್ ಗೊಂಬೆ ಎಲ್ಲ ತರ್ತಾರೆ ಅದು ಇರಲಿ ಅದು ಬರ್ತದೆ ನಮಗೆ ಇದು ಪ್ರಯೋಜನ ಇಲ್ಲ ಅಂತಾನೆ ಯಾಕೆ ಅದರಲ್ಲಿ ಆತ್ಮ ಇಲ್ಲ ಆತ್ಮ ಇಲ್ಲದರ ವಿಷಯದ ಬಗ್ಗೆ ನಮಗೆ ಇಷ್ಟ ಇದೆ ಶರೀರವನ್ನು ಪ್ರೀತಿಸ್ತೇವೆ ದೇಹವನ್ನು ಇಷ್ಟಪಡುತ್ತೇವೆ ಭಗವಂತನನ್ನು ಆತ್ಮನನ್ನು ನಾವು ಮಾತಾಡಿಸುವುದಿಲ್ಲ ಜೀವನ ಮೌಲ್ಯವನ್ನು ಅಂದರೆ ಜೀವ ಅಂದರೆ ಆತ್ಮ ಆತ್ಮದ ಮೌಲ್ಯವನ್ನು ಎತ್ತರಿಸಿಕೊಳ್ಳುವುದಿಲ್ಲ ಆತ್ಮನಿಗೆ ಊಟ ಹಾಕುವುದಿಲ್ಲ ದೇಹವು ಊಟ ಹಾಕ್ತೇವೆ ಇದು ನಿಜವಾದ ಊಟ ಇವತ್ತು ನಾವು ಉಣ್ಣುವ ಸೊತ್ತುಗಳು ಎಲ್ಲಿಗೆ ಹೋಗ್ತದೆ ಕೇಳಿದರೆ ದೇಹಕ್ಕೆ ಅಂಗಾಂಗಗಳು ಬೆಳೀತದೆ ಆದರೆ ಜೀವ ಎಲ್ಲಿದ್ದಾನೆ ಜೀವನಿಗೆ ಎಚ್ಚರವೇ ಇಲ್ಲ ಅದಕ್ಕೆ ಊಟವೇ ಕೊಟ್ಟಿಲ್ಲ ನಾವು ಅದಕ್ಕೆ ಇಂಜೆಕ್ಷನ್ ಇಲ್ಲ ಮದ್ದು ಇಲ್ಲ ಊಟ ಇಲ್ಲ ಏನಿಲ್ಲ ಅದು ರೋಗಗ್ರಸ್ತವಾಗಿ ಯಾವತ್ತೋ ಸತ್ತಿದೆ ಈ ಊಟಗಳನ್ನು ಕರಗಿಸ್ಲಿಕ್ಕೆ ಜೀವ ಅಂತ ಇದೆ ಅಷ್ಟೇ ಪ್ರಯೋಜನ ಇಲ್ಲ ಅಂತ ಇದಿಷ್ಟೇ ಹೇಳಲಿಕ್ಕೆ ಕೃಷ್ಣ ನಚಾಶುಶ್ರೂಷವೇ ಅಂತ ಅದೆಲ್ಲ ಒಂದಕ್ಕೊಂದು ಅತ್ಯಂತ ಸಮನ್ವಿತವಾದ ಸಂಗತಿಗಳು ಅದನ್ನು ದೇವರನ್ನು ಕಾಣಬೇಕಾದರೆ ಕೇಳಬೇಕು ಕೇಳಿದ್ದು ಮರೆಯದಂತೆ ನೆನಪಿಸಿಕೊಳ್ಳಬೇಕು ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕಬೇಕು ಅದನ್ನು ಯಥಾಸ್ಥಿತವಾಗಿ ಕಾಪಾಡಿಕೊಳ್ಳಬೇಕು ಯಾಕೆ ಒಂದಕ್ಕೆ ಒಂದೂವರೆ ಆಗುತ್ತೆ ಕೇಳಿರ್ತಾನೆ ತಿಂದದ್ದು ನೋಡಿದ ನಾನು ಆವತ್ತು ಹೇಳುತ್ತೇನೆ ದೃಷ್ಟ ಅಂತದ್ದು ಬಹಳ ಖುಷಿಯಾಯ್ತ ಅವನಿಗೆ ಛಹ ಇದನ್ನು ಮನೆ ಹೋಗಿ ಹಾಗೆ ಮಾಡಿ ತಿನ್ನಬೇಕು ಅಂತ ಯೋಚನೆ ಮಾಡಿಕೊಂಡು ಎಂತ ಸು ಕೇಳಿದ ಅದವರು ಹೇಳಿದ್ರೆ ಹೆಸರು ಕರಿಕಬಡು ಕಡುಬು ಅಂತ ನನಗೆ ಅವನು ಹೇಳಿದ ನೆನಪಾಗಿ ಕೊನೆಗಾಯ್ತು ಇಲ್ಲಿ ಕಡಿ ಕರಿಕಡಬು ಅಂತ ಹೇಳಿದ್ದಾನೆ ಅವ ಅದನ್ನು ಕರಿಕಡಬು 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 ಅಂತ ಹೇಳುತ್ತಾ ಬಂದಿದ್ದಾನೆ ಸುಮಾರು ಸರ್ತಿ ಮಧ್ಯೆಯಲ್ಲಿ ಒಂದು ತಡಮೆ ಇತ್ತು ಅಂದರೆ ಇನ್ನೆಲ್ಲ ಗದ್ದೆಯಲ್ಲಿ ದಾಟಿಕೊಂಡು ಹೋಗುವಾಗ ಮಧ್ಯೆಯಲ್ಲಿ ಮರದ ಬೇಲಿ ಇರ್ತದೆ ಅದು ದಾಟುವಾಗ ಅವನಿಗೆ ಸ್ವಲ್ಪ ಎಡವಿತೆ ಕೆಳಗೆ ಬಿದ್ದ ಎದ್ದ ಕಡಿಬಿಡುದ ಕಡಿಬಿಡ್ದೆ ಕಡ್ಬಿಡಿದೆ ಅಂದ ಮನೆ ಹೋಗುವಾಗ ಹೇಳಿದ ಚಂದದ ತಿಂದೆ ಇವತ್ತು ಎಂತ ಕೈಬಿಡ್ದದೆ ಇದು ಅರ್ಥ ಆಗಲಿಲ್ಲ ಅವನಿಗೆ ಇನ್ನೇನು ಮಾಡುವ ಹೇಗೆ ಮಾಡುವ ಹೇಗೆ ತಿಳಿಸೋದು ಗೊತ್ತಾಗ್ಲಿಲ್ಲ ಗಲಾಟೆ ಮಾಡಿ ಕೊನೆಗೊಂದು ಹೊಡೆದ ಬಾಸುಣ್ಣೆ ಬಂದು ಇಷ್ಟೇ ಹತ್ರ ಮಗುದಿನ ಕೇಳಿದ ಇಷ್ಟು ಆಗಿದೆ ಅದು ಕರಿ ಕಡಿಬಿನಾಗಿ ಬಾಪಿದೆಯಲ್ಲ ಅಂತ ಓಹ್ ಅದೇ ಕರಿ ಅದೇ ಅದೇ ಅಂತಾನೆ ಅದೇ 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 ಹೀಗೆ ಉಬ್ಬಿದ್ದಲ್ಲ ಅದೇ ಅಂದ ಈ ವಿಚಿತ್ರ ಆಯಿತು ನಮಗೆ ಮನನ ಮಾಡದೇ ಇದ್ದಾಗ ಆಗುವ ಸೋಲು ಅಂತಾನೆ ಕಿವಿಗೆ ಕೇಳುತ್ತದೆ ದೇವರು ಚೆನ್ನಾಗಿ ಇನ್ನೊಂದು ಕಿವಿಯನ್ನು ಕೊಟ್ಟಿದ್ದಾನೆ ಹೋಗಲಿ ಅಂತ ಆರಾಮವಾಗಿ ನಾವು ಎಷ್ಟು ಸೋಮಾರಿಗಳು ಕೇಳಿದರೆ ಅದರ ಅಭ್ಯಾಸ ಇಲ್ಲ ಕೇಳಿದ್ದನ್ನು ನೆನಪಿಸಿಕೊಳ್ಳುವ ಅಭ್ಯಾಸ ಇಲ್ಲ ಓದಿದ್ದನ್ನು ಇನ್ನೊಮ್ಮೆ ಅಳಿಸದಂದಿಟ್ಟುಕೊಳ್ಳುವ ತಲೆ ಬರಹ ನಮ್ಮದಲ್ಲ ಅಂತಹ ಸ್ಲೇಟ್ ನಮ್ಮಲ್ಲಿಲ್ಲ ಯಾಕೆ ಅಂದರೆ ಅಭ್ಯಾಸ ಇಲ್ಲದ ಜಡವಾದ ದೇಹ ಆಗಿದೆ ಹೇಗೆ ನಾವು ಉಂಡು ಕೈ ತೊಳಿತೇವೆಯೋ ತಕ್ಷಣ ಹಾಕಿದ ಅನ್ನವನ್ನು ಕೊಟ್ಟ ರೈತನನ್ನು ನಡೆಸಿದ ಹಿಂದೆ ನಿಂತ ಕೈಗಳನ್ನು ದೇವರ ಆರೋಗ್ಯವನ್ನು ವರ್ಧಿಸಿದ ಕೈಗಳನ್ನು ಯೋಚಿಸುವುದೇ ಇಲ್ಲ ಅಯಮ್ಮೆ ಹಸ್ತೋ ಭಗವಾನ್ ಅಂತ ಯಾವುದು ನೆನಪಾಗುವುದಿಲ್ಲ ಹೇಗೋ ಹಾಗೆ ಓದಿದವ ವಿದ್ಯಾರ್ಥಿಗೆ ಗುರುಗಳ ನೆನಪು ಹೇಗಾಗುವುದಿಲ್ಲವೋ ಹಾಗೆ ವರ್ಷಗಟ್ಟಲೆ ಅಧ್ಯಯನ ಮಾಡಿರ್ತಾರೆ ಮತ್ತು ಅರ್ಥವೇ ಆಗಿರುವುದಿಲ್ಲ ಎಲ್ಲಿ ಆದರೂ ಕಾಣಿಕೆ ಕೊಡಬೇಕಾದ್ರೆ ಎಂದು ಯೋಚನೆಯಲ್ಲಿ ಆಚೆ ನೋಡ್ತಾರೆ ಎಂಥ ಅದ್ಭುತ ಆಗಿರೋದು ಆಗಲೂ ಬದುಕಿರ್ತಾರಲ್ಲ ಆಶ್ಚರ್ಯ ಆಗುತ್ತೆ ಇದೇ ರೀತಿಯಾಗಿ ಮನನದ ವೈಗುಣ್ಯವನ್ನು ಹೇಳ್ತದೆ ಮನುಷ್ಯನ ಮರಿವಿನ ಸ್ವಭಾವ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ ಕೃಷ್ಣ ಹೇಳಿದ ಅರ್ ಅಳಿಸುವುದು ನಾನೇ ಉಳಿಸುವುದು ನಾನೇ ಅಂತ ಆದ್ದರಿಂದ ಮನನದ ಮೇಲೆ ನಾವು ಅಭ್ಯಾಸ ಮಾಡಬೇಕು ಅಂದ ಅಭ್ಯಾಸ ಏನದು ಕೌಂತೆಯ್ಯ ಚಂಚಲಂಹಿ ಮನಕೃಷ್ಣ ಹೇಳಿದ್ದ ಕೇಳಿದ ಮನಸ್ಸು ತೀರ ಅಸ್ಥಿರ ಏನು ಮಾಡುವ ಅಂದರೆ ಅಭ್ಯಾಸ ಮಾಡಯ್ಯ ಅಂದ ಭಾಳ ಸುಲಭವಾಗಿ ಹೇಳ್ತಾನೆ ಅಭ್ಯಾಸ ಮಾಡಯ್ಯ ಅಷ್ಟೇ ಅಂತಾನೆ ಬೇಡದಿದ್ದದ್ದನ್ನು ಒರೆಸು ಬೇಕಾದ್ದನ್ನು ಇಳಿಸು ಅಷ್ಟೇ ಇದೇ ಅಭ್ಯಾಸದ ಮೂಲ ವೈರಾಗ್ಯೇಣ ಜಗೃ್ಯತೆ ಅದರ ವೈರಾಗ್ಯ ಅಂದರೆ ತ್ಯಾಗ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡು ಆಗ ಒಳ್ಳೆಯದು ಮಾತ್ರ ಉಳಿತದೆ ಮೊದಲಿಂದ ಅಭ್ಯಾಸ ಮಾಡಬೇಕು ನಮ್ಮ ತಲೆಯಲ್ಲಿ ಹಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತೆ ಇದಕ್ಕೆ ಮನನ ಅಂತಾರೆ ಅದನ್ನು ಮತ್ತೆ ಆತ್ಮಸಾತಿ ಮಾಡಿಕೊಳ್ಳೋದು ಆ ಮನನಕ್ಕೆ ತಪಸ್ಸು ಅಂದ ತಪ ಆಲೋಚನೆಯಿಂದ ನಿರಂತರವಾದ ತಪಸ್ಸು ಅದು ಶುದ್ಧವಾಗಿರ್ಲಿಕ್ಕೆ ತಪಸ್ಕ ಅಂದ ಸುಖರೂಪವಾದ ಚಿಂತನೆ ಕಷ್ಟದಲ್ಲಿ ಆಲೋಚನೆ ಮಾಡುವುದಲ್ಲ ಯಾರು ಹೇಳಿದ್ರಂತೆ ಅದು ನೆನಪಿರಬೇಕಾದ್ರೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಹತ್ತು ನಿಮಿಷ ನಿಲ್ಲಬೇಕಂತೆ ದಿನ ಹಾಳಾಗಿ ಹೋಗ್ತಾನೆ ಬೌದ್ಧರು ಒಪ್ಪದ ಒಂದು ಆಸನ ಅಂದರೆ ಅದು ಎಲ್ಲ ರೀತಿಯಲ್ಲಿ ಬೌದ್ಧ ಆಸನವನ್ನು ಉಪಯೋಗಿಸಿಕೊಳ್ಳುತ್ತಾರೆ ಜೈನರು ಬೌದ್ಧರೆಲ್ಲ ಶೀರ್ಷಾಸನ ಒಂದವ ಹುಚ್ಚ ಹೇಳ್ತಾನೆ ಅದಕ್ಕೆ ತಲೆಯ ನಿಜವಾಗಿ ಉಪಯೋಗವಾದದ್ದು ಅದನ್ನು ಎಂದೂ ಕಾಲಿನಿಂದ ಕೆಳಗೆ ಮಾಡುವವ ಅವನು ತಲೆ ಸರಿ ಇಲ್ಲದವ ಅಂತಾರವರು ನಮ್ಮ ಯೋಗದ ತರಗತಿಗಳಲ್ಲಿ ಅದೇ ಮೊದಲು ಹೇಳಿಕೊಡೋದು ನೋಡು ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಕೂತ್ಕೋ ಹಾಗೆ ಅವನು ಮೊದಲು ತಲೆ ಕೆಳಗೆ ಕಾಲು ಮೇಲೆ ಮಾಡಿದ್ದಾನೆ ಪರಮಯೋಗಿ ಹೇಳಿಕೊಡುವವ ಇವನಿಗೂ ಮಾಡಿಸಿಬಿಡ್ತಾನೆ ಏನು ಉಪಯೋಗ ಇಲ್ಲ ಅಂತಾನೆ ವಾಸ್ತವ ಯಾವ ಕಾಲದಲ್ಲಿಯೂ ತಲೆಗೆ ಕೆಳಗಾಗಿ ಕಾಲು ಮೇಲಾಗಿ ನಮ್ಮ ದೇಹದ ಮ್ಯಾಗ್ನೆಟಿಕ್ ಪವರನ್ನು ಹೆಚ್ಚು ಕಡಿಮೆ ಮಾಡಬಾರ್ದಂತೆ ಅದು ಏನಾಗುತ್ತೆ ಅನ್ನುವುದನ್ನು ಹೋಗುವುದಿಲ್ಲ ಆಗಬಾರ್ದು ಎನ್ನುವುದು ಆಗಬಾರ್ದು ಹೇಳ್ತಾರೆ ಅಷ್ಟೆ ಯಾವ ಕಾಲದಲ್ಲಿಯೂ ಬ್ರಹ್ಮರಂಧ್ರ ದಕ್ಷಿಣದ ಧ್ರುವಕ್ಕೆ ಹಾಗೆ ಬರಬಾರ್ದು ಇದು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಒಪ್ಪಿಕೊಳ್ಳುವುದೇ ಇಲ್ಲ ಈ ರೀತಿಯಾಗಿ ಬಹಳ ಸುಂದರ ತಪಸ್ಕ ಅಂದರೆ ಹಾಗೆ ಸುಖರೂಪವಾದ ತಪಸ್ಸು ಶಾರೀರಿಕವಾದ ವ್ರತ ನಿಯಮಗಳು ಕೈಕಾಲು ಬಗ್ಗಿಸುವಗಳು ಅಥವಾ ದಿನ ಹೊಗೆಯಲ್ಲೇ ಕೂತ್ಕೊಳ್ಳೋದು ಯಜ್ಞ ಆಗ ಮಾಡುತ್ತಾ ಅದು ನೀರಿನಲ್ಲೇ ಮಲಗಿರುವುದು ತೇಲಿಕೊಂಡೋಗುವುದು ಪಂಚಾಗಿನಿಗಳ ಮಧ್ಯೆಯಲ್ಲಿ ತಪಸ್ಸು ಕಾಡಿನ ನಡುವೆ ಹೋಗಿ ಮಾಡಿಕೊಳ್ಳುವುದು ಹೆಣಗಳ ಒಟ್ಟಿಗೆ ಸತ್ತ ಹೆಣದೊಟ್ಟಿಗೆ ಸಂಭೋಗ ಮಾಡಿಕೊಂಡು ಮಾಡತಕ್ಕ ಸಿದ್ಧಿ ಅಘೋರಿಗಳದ್ದು ಬಾಬಾಗಳದ್ದು ಶಾಕ್ತರದ್ದು ಬಂಗಾಳಿ ಇದೇನಲ್ಲ ಅಂದವ ಇದೆಲ್ಲ ಹೇಳಿಕೋಸ್ಕರ ತಪಸ್ ಕಾಯ ಅಂತಾನೆ ಕಕಾರ ಆಗಿದೆ ಕಾ ಅಂದರೆ ಕಂಸು ಕಂಚ ಪ್ರಕೀರಿತ ಸುಖರೂಪವಾದ ಶಾರೀರಿಕ ನಿಯಮ ಆಚರಣೆಗಳು ಅಂತಾನೆ ಕೃಷ್ಣ ನೀವು ಎಲ್ಲಿಯಾದರೂ ಶರೀರಗಳನ್ನು ಹೆಚ್ಚು ಕಡಿಮೆಗೊಳಿಸಿ ಪ್ರಕೃತಿಯನ್ನು ಹಾಳು ಮಾಡಿ ಮನಿ ಮಂದಿಗಳನ್ನೆಲ್ಲ ದುರುಪಯೋಗಗೊಳಿಸಿಕೊಂಡು ತನ್ನ ಸಿದ್ಧಿಗೋಸ್ಕರ ಕೈ ಹಿಡಿದ ಮಡದಿಯ ಗರ್ಭಿಣಿಯನ್ನು ಒಡೆದು ಗರ್ಭವನ್ನು ಹಿಡಿದು ಅಗ್ನಿಗೆ ಆಹುತಿ ಕೊಟ್ಟು ಸಿದ್ಧಿಯಂತೆ ಅಮಾವಾಸ್ಯೆ ನಡುರಾತ್ರಿ ಏನು ಕರ್ಮ ಕೇಳುತ್ತಾನೆ ಕೃಷ್ಣ ಏನಾಯ್ತು ಇದರಿಂದ ಭ್ರೂಣ ಹತ್ಯೆಯ ಪರಮ ಪ್ರಕೋಪಕ್ಕೆ ಪಾತ್ರನಾಗಿ ನೂರಾರು ಜನ್ಮ ತಡಕ್ಕೆ ಹೋಗ್ತಾನೆ ಆಚೆಗೆ ಹೋಗ್ತಾನೆ ಪ್ರಯೋಜನ ಇಲ್ಲ ಅಂತ ಅದರಿಂದ ತಪಸ್ಸು ಅಂದರೆ ಅದೆಲ್ಲ ಹೇಳಲಿಕ್ಕೆ ನಾ ತಪಸ್ಕಾಯ ಒಂದು ಅಕ್ಷರ ಹೆಚ್ಚು ಕಡೆ ಮಾಡಲಿಕ್ಕೂ ಕೃಷ್ಣಲ್ಲಿ ಯೋಚನೆ ಹೆಚ್ಚು ಕಡಿಮೆ ಇದೆ ಅದು ನಿರಂತರವಾದ ಮನನ ಶಾರೀರಿಕವಾದ ಕ್ರಿಯೆಗಿಂತಲೂ ಮಾನಸಿಕ ಕ್ರಿಯೆಗೆ ಒತ್ತು ಕೊಟ್ಟ ಕೃಷ್ಣ ತಪ ಸಂತಾಪ ಎನ್ನುವ ಅರ್ಥದಲ್ಲಿ ಎರಡನ್ನು ದುಡಿಸುವುದರ್ಥ ಅರ್ಥ ಉಂಟು ಆದರೆ ವಿಶೇಷವಾಗಿ ಮನಸ್ಸನ್ನು ದುಡಿಸಿಕೊಳ್ಳು ಮನಸ್ಸಿನ ತಪಸ್ಸು ಯಾವ ವಿಷಯಗಳನ್ನು ಎಲ್ಲಿಯೂ ಎಳೆದು ಇಟ್ಟುಕೊಳ್ಳದೆ ಅಂಟಿಸಿಕೊಳ್ಳದೆ ನಿರ್ಲಿಪ್ತವಾದ ಒಂದು ಬದುಕು ಶುದ್ಧವಾದ ಭಗವಂತನಡೆಗೆ ಮಾತ್ರ ಅನ್ವಯಿಸಿಕೊಳ್ಳುವ ಅಂಟಿಸಿಕೊಳ್ಳುವ ವಿನಿಯೋಗಿಸಿಕೊಳ್ಳತಕ್ಕಂಥ ರೂಪ ಮತ್ತೆ ಕೊನೆಗೆ ಧ್ಯಾನ ಅದೇ ಭಕ್ತಿ ಭಗವಂತನ ಎಚ್ಚರ ಪರಿಪೂರ್ಣವಾದ ದೇವರ ಅರಿವಿನಿಂದ ಭಗವಂತನ ಮೇಲೆ ಇರತಕ್ಕಂಥ ತುಂಬು ಭರವಸೆ ನಂಟು ಆತ್ಮ ನಿವೇದ ಶ್ರವಣದಿಂದ ಶುರುವಾಯಿತು ಸ್ಮರಣ ಕೀರ್ತನ ಸ್ಮರಣ ಎಲ್ಲ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ಇವೆಲ್ಲ ಮನನದ ಪರಿಪಾಠಗಳು ಶಾರೀರಿಕ ವಿನ್ಯಾಸಗಳು ವ್ರತ ನಿಯಮಗಳ ವಿಸ್ತಾರಗಳು ಕೊನೆಗೆ ಆತ್ಮ ನಿವೇದನದಲ್ಲಿ ಬಂದಾಗ ಧ್ಯಾನ ಒಂದೇ ಭಕ್ತಿಯ ಆರಂಭದಿಂದ ಕೊನೆಯವರೆಗಿರತಕ್ಕಂತಹ ಮೂರು ಮಜಲುಗಳು ಶ್ರವಣ ಮನ ನಿಧಿಧ್ಯ ಇದು ಒಂದು ರೀತಿಯ ನೋಡುವ ಕ್ರಮ ಒಂದೊಂದು ಮಾತುಗಳಲ್ಲಿ ಒಂದು ಆಂತರ್ಯಗಳು ಅದು ವಿಶೇಷವಾದ ಶಕ್ತಿಗಳು ಇದನ್ನು ಕೃಷ್ಣ ಇಲ್ಲಿ ದುಡಿಸಿಕೊಂಡ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕಥಾಚನ ನಚಾಶುಶ್ರೂಷವೇ ವಾಚ್ಯಂ ಮಾಂ ಯೋಗ್ಯ ಸೂಯತ್ ಮತ್ತೊಂದು ಅಂಶ ಇಟ್ಟಿದ್ದಾನೆ ಇಲ್ಲಿ ನಾಲ್ಕು ಅಂಶದಲ್ಲಿ ಮೊದಲ ಅಂಶ ಇಟ್ಟುಕೊಳ್ಳುತ್ತೇನೆ ಮೊದಲಿಗೆ ತಪಸ್ಸು ಅಂದ್ರೆ ಏನು ಅಂತ ಮನಸಶ್ಚೇಂದ್ರಿಯಾಣಾಂಚ ಐಕಾಗ್ರ್ಯಂ ತಪ ಉಚ್ಯತೆ ಅಂತ ಹೇಳಿದರೆ ಅರ್ಥದ್ದೇ ಸರಿಯಾದ ವಸ್ತು ಈಗ ನಾನು ಒಂದು ಬೇಸ್ ಮೇಲೆ ಹೇಳಿದೆ ಶ್ರವಣ ಮನ ನಿತ್ಯಾಸನದ ಮೇಲೆ ಆತ್ಮದರ್ಶನದ ಒಂದು ಹಂತಕ್ಕೆ ಕೃಷ್ಣ ಇಟ್ಟಿದ್ದಾನೆ ಅಂತ ಇದು ಯಾರು ಯೋಗ್ಯರು ಶ್ರವಣಕ್ಕೆ ಹೇಳಲಿಕ್ಕೆ ಅಧಿಕಾರಿಗಳ ಲಕ್ಷಣ ಈಗ ಅನಧಿಕಾರಿಗಳು ಹೇಗೆ ಎನ್ನುವುದು ಹೇಳುವುದವ ನಾ ತಪಸ್ಕಾಯ ವಾಚ್ಯ ತಪಸ್ಸು ಮಾಡದವನಿಗೆ ಹೇಳಬೇಡ ತಪಸ್ಸು ಅಂದರೆ ಎಂಥದ್ದು ಕಾಡಿಗೆ ಓಡುವುದಾ ಗಡ್ಡೆ ಬಿಡುವುದಾ ಆಶ್ರಮ ಕಟ್ಟಿ ಕೂತ್ಕೊಳ್ಳುವುದಾ ನದಿ ತೀರದಲ್ಲಿ ಇರುವುದಾ ದೇವಸ್ಥಾನದ ಒಳಗೆ ಮಲಗುವುದಾ ಕೆಲವರು ತಪಸ್ಸು ಆಗಿ ಅವರು ದೇವಸ್ಥಾನ ಬಿಟ್ಟು ಬರುವುದೇ ಇಲ್ಲರಿ ಮತ್ತೆ ಉಚ್ಚೆಯ್ಯೋದು ಅದು ಕಿಟಕಿಯಿಂದವರೆಗೆ ಇದೆಂತ ಕರ್ಮ ಮಾರೇ ಇದೇನು ತಪಸ್ಸು ಕೇಳ್ತಾರೆ ಕ್ಷೇತ್ರವನ್ನು ಮೇಲಿಗೆ ಮಾಡುವುದನ್ನು ತಪಸ್ಸು ಅಂತಾರ ಸಾಧ್ಯವೇ ಇಲ್ಲ ಅಲ್ಲೇ ಊಟ ಅಲ್ಲೇ ಇಲ್ಲ ಅಂದರೆ ಸಾಧ್ಯ ಇಲ್ಲ ತಪಸ್ಸು ಅಂದ್ರೆ ಏನು ಮನಸ್ಸೇಂದ್ರಿಯಾಣಾಂಚ ಐಕಾಗ್ರ್ಯಂ ತಪ ಉಚ್ಯತೆ ಅಂತ ಮನಸ್ಸು ಮತ್ತು ಇಂದ್ರಿಯಗಳು ಒಂದೆಡೆ ನಿಲ್ಲುವುದು ಅದರಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡುವುದು ಏಕಾಗ್ರವಾದ ಮನಸ್ಸು ಏಕಾಗ್ರವಾದ ಇಂದ್ರಿಯ ನಮ್ದು ಇಂದ್ರಿಯಗಳು ಹತ್ತು ಕಡೆ ಓಡ್ತವೆ ದೇಹ ಇರ್ತದೆ ಮನಸ್ಸು ಎಲ್ಲಿಯೋ ಓಡ್ತದೆ ಮಾತು ಏನೋ ಹೇಳ್ತದೆ ಕಿವಿ ಏನೋ ಕೇಳುತ್ತದೆ ಯಾವ್ಯಾವುದೋ ಇಂದ್ರಿಯಗಳು ಯಾವ್ಯಾವುದರಲ್ಲೇ ರಥ ಆಗ್ತವೆ ಹತ್ತು ಜನರೊಟ್ಟಿಗೆ ಸೇರಿ ನಾವು ಹಾಳಾಗ್ತಾ ಇದ್ದೇವೆ ಇವರೆಲ್ಲ ಹಾಗೆ ಬಕ್ವೆ ಸಪತ್ನಿ ಇವ ದೇಹ ಪತಿಮ್ಲುಪಂತಿ ಅಂತಾರೆ ಭಾಗವತಗಾರರು ಬಹಳ ಚೆನ್ನಾಗಿದೆ ನೀವು ಒಪ್ಪೇ ಒಪ್ಪದೇ ಇರಲಿ ಅವ್ರು ಹೇಳುತ್ತಾರೆ ಹತ್ತು ಮಡದಿಯರು ಸೇರಿ ಒಬ್ಬನನ್ನು ಹಿಂಡಿ ಹಿಪ್ಪೆ ಮಾಡಿದಂತೆ ಆಯ್ತಲ್ಲ ಇದು ಕತೆ ಅಂತಾರೆ ಹೇಳೋ ಕ್ರಮ ಬಕ್ವೆ ಸಪತ್ನ ಅಂತಾನೆ ಕಣ್ಣೆನ್ನುವುದೊಂದು ಹೆಂಡತಿ ಕಿವಿ ಎನ್ನುವುದೊಂದು ಮಡದಿ ನಾಲಿಗೆ ಎನ್ನುವುದೊಂದು ಪತ್ನಿ ಇವರೆಲ್ಲ ಒಟ್ಟು ಸೇರಿಕೊಂಡು ಗೃಹರಾಜನನ್ನು ಗೃಹಸ್ಥನನ್ನು ಗೃಹಪತಿಯನ್ನು ಶರೀರದ ಯಜಮಾನನನ್ನು ಅವರನ್ನು ಹಾಳು ಮಾಡಿಬಿಡ್ತಾನೆ ಪೂರ ಖಾಲಿ ಮಾಡಿಬಿಡ್ತಾರೆ ಅಂತ ಹೀಗೆ ಹೇಳ್ತಾರೆ ಅದರಿಂದ ಯಾರ ಕೈಗೂ ನೀನು ಸಿಗಬೇಡ ಯಾರಿಗೂ ಕೈ ಕೊಡಬೇಡ ಅಂದರೆ ಕೈ ಹಿಡಿಬೇಡ ಯಾರದ್ದು ಅದರ ಕೈಗೂ ಕೊಡಬೇಡ ಈ ರೀತಿಯಾಗಿ ಯಾವ ಇಂದ್ರಿಯಗಳನ್ನು ಪೂರ ನಂಬದೆ ಎಲ್ಲ ಇಂದ್ರಿಯಗಳಿಗೆ ನೀನು ಸೋತುಕೊಳ್ಳದೆ ಬೇರೆಯಾಗಿರಬೇಕು ಅಂತ ಇದು ತಪಸ್ಸು ಆಗ ಭಗವಂತ ಇದು ಮೊದಲು ಹೇಳ್ತಾನೆ ಯಾರು ಇಂದ್ರಿಯಗಳನ್ನು ಮನಸ್ಸನ್ನು ತನ್ನ ಅಂಕೆಯಲ್ಲಿ ತರುವುದಿಲ್ಲ ಅವರಿಗೆ ಹೇಳಬೇಡ ಯಾರು ಕಿವಿ ಕೊಡುವುದಿಲ್ಲ ಯಾರು ಮನಸ್ಸು ಇಡುವುದಿಲ್ಲ ಅವರಿಗೆ ನೀನು ಹೇಳಿ ಉಪಯೋಗ ಏನು ಅಂತಾನೆ ಹೇಳಬೇಡ ಅಂದ ಮೊದಲ ಅಂಶ ಹೇಳ್ತಾನು ಮೊದಲು ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದನೆ ಮಾಡಲಿ ಅಂತಾನೆ ಒಂದು ದಿನ ಬರ್ತಾರೆ ಎರಡನೇ ದಿನ ಬೇಡ ಅಂತ ಕಾಣ್ತದೆ ಮೂರನೇ ದಿನ ನೋಡುವ ಅಂದನಿಸ್ತದೆ ಮತ್ತೆ ಬರುವಾರೋ ಹೋಗುವ ಅಂತ ಇಂದು ಯಾಕೆ ಹೇಳ್ತಿ ಕೇಳ್ತಾನೆ ಬೇಡ ಕೊನೆಯ ಗಳಿಗೆ ಅವರು ಎಷ್ಟೋ ವಿದ್ಯಾರ್ಥಿಗಳಿಗೆ ಗುರುಗಳು ಒಂದು ವಾರ ಅವನು ಹೇಳಿದ್ದಾನೆ ಬಂದ ಆರು ಜನ ಬಂದರು ಷತ್ಪ್ರಶ್ನೋಪರಿಷತ್ ನೀವು ಪೀಠಿಗೆ ನೋಡ್ಬೋದು ಅಲ್ಲಿಗೆ ಬಂದವರ ಕ್ರಮ ಬಂದಾಗ ಪ್ರಶ್ನೆ ಕೇಳಲಿಕ್ಕೆ ಬಂದೆವು ಅಂತ ಹೇಳಿದರು ಆಯಿತು ಕೂತ್ಕೊಳ್ಳಿ ಉತ್ತರಿಸ್ತೇನೆ ಗೊತ್ತಿದ್ರೆ ಒಂದು ವರ್ಷ ನೀವು ಇಲ್ಲಿ ಕೂತು ಸೇವೆ ಮಾಡಿ ಹೊಸ ಬ್ರಹ್ಮಚರ್ಯಂ ಹೊಸ ಏಕವರ್ಷಂ ಬ್ರಹ್ಮಚರ್ಯಂ ಅಂತಾನೆ ನೀವು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಒಂದು ವರ್ಷದ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತಾನೆ ಈಗಲೇ ಪ್ರಶ್ನೆ ಕೇಳಲಿಕ್ಕೆ ಇಲ್ಲ ಈ ಪ್ರಶ್ನೆ ಕೇಳಿದರೆ ಉತ್ತರ ಗೊತ್ತಿದ್ರೆ ಆಯಿತು ಇಲ್ಲಾದರೆ ಕೂತು ಏನು ಪ್ರಯೋಜನ ಅಂದರೆ ಪ್ರಶ್ನೆ ಕೇಳಲಿಕ್ಕೆ ಒಂದು ವರ್ಷ ಕೂತ್ಕೊಳ್ಬೇಕು ಆದರೂ ಹೇಳ್ತೇನೆ ಕಾತ್ರಿಲ್ಲ ಇಲ್ಲ ಅವ್ರು ಹೇಳ್ತಾನೆ ಯದಿ ವಿಜ್ಞಾಸ್ಯಾಮಹ ವಕ್ಷ್ಯಾಮಹ ಅಂತ ನಿಮಗೆ ನಾನು ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಹೇಳ್ತೇನೆ ಇಲ್ಲಾಂದ್ರೆ ನಾನು ನಿಮ್ಮೊಟ್ಟಿ ಸೇರ್ತೇನೆ ಏಳು ಜನ ಆಗುತ್ತೆ ಇನ್ನೊಂದು ಕಡೆ ಹೋಗುವ ಅಷ್ಟು ನಿರ್ಭಯವಾದ ಅವರ ಚಿಂತನೆ ಹಾಗೆ ತಪಸ್ಸು ಅಂದರೆ ಅದು ನಿರಂತರವಾದ ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದಿಸುವ ವ್ಯವಸ್ಥೆ ಅದಾದರೂ ಇರ್ತದೆ ಅದರ ಮುಂದೆ ಹೇಳ್ತಾನೆ ಇನ್ನೊಂದು ಅಂಶ ನಚಾ ಶುಶ್ರೂಷವೇ ಅಂತ ಕೇಳಲಿಕ್ಕೆ ಇಷ್ಟ ಇಲ್ಲದವ ನೀವು ಹೇಳಬೇಡ ಅಂದ ಸೇವೆ ಮಾಡ್ಬೇಕವನು ಶ್ರೋತು ಮಿಚ್ಛಾ ಅಂದರೆ ಸೇವಿತು ಹೌದು ಎರಡೂ ಹೌದು ಶುಶ್ರೂಷ ಅಂದರೆ ಸೇವಿತು ಶ್ರೋತಮಿಚ್ಛ ಕೇಳಬೇಕು ಕೇಳಲಿಕ್ಕೋಸ್ಕರ ಏನು ಕೆಲಸ ಮಾಡಲಿಕ್ಕೆ ತಯಾರಿರ್ಬೇಕು ಎಂಥದ್ದು ಮಾಡ್ತಾನೆ ಅವನು ಗುರುಗಳ ಸೇವೆ ಅಂದರೆ ಹಾಗೆ ದನವನ್ನು ಸಾಕಿ ಬಾ ಆಯಿತು ಹೋದ ಏನು ತಿನ್ನಲಿಕ್ಕಿಲ್ಲ ಆಯಿತು ಅಂದ ಅಂದರೆ ದನ ಸಾಕಿದ್ದ ಬಂದ ಗುರುಗಳತ್ರ ಗುರುಗಳು ನೋಡಿದರು ಏ ಎಷ್ಟು ದಪ್ಪ ಇದ್ದಿ ಎಂತ ಮಾಡ್ತಿ ಹಾಲು ಕುಡಿತೇನೆ ಏ ಕಳ್ಳ ನನ್ನ ದನ ನನಗೆ ಹಾಲು ತಂದು ಕೊಡಬೇಕು ನೀನು ಕುಡಿಯಿದೆ ಎಂದು ನಾಳೆ ಹಾಲು ಕುಡಿಲಿಕ್ಕಿಲ್ಲ ಅಂದು ಆಯಿತು ಅಂದ್ ಮತ್ತು ಬಂದ ಗಟ್ಟಿ ಮುಟ್ಟಿದ್ದಾನೆ ಏನು ಮಾಡಿದೆ ನಾನು ಹಾಲು ಕುಡಿತಾ ಇಲ್ಲ ಮತ್ತು ಕರು ಕುಡಿದ ನಂತರ ಅದರ ಬಾಯಲ್ಲಿ ನೊರೆ ಇರ್ತದೆ ಅದನ್ನು ತಿಂತಾ ಇದ್ದೆ ಅಂದ ಏ ಅದು ಇಲ್ಲ ಅಂತ ನಾನು ನನಗೆ ಕೊಡೋದು ಏನು ತಿನ್ಲಿಕ್ಕಿಲ್ಲ ಹಸುವೆಯಲ್ಲಿ ಕಂಗಾಲಾಗಿ ಆ ಎಕ್ಕಂಬಲೆ ಅರ್ಕ ಅದರದ್ದು ಹಾಲು ಕುಡ್ದ ತಿಂದ ಕಣ್ಣು ಹೋಯ್ತು ಹೊಂಡಕ್ಕೆ ಬಿದ್ದ ಬಾವಿಗೆ ಬೊಬ್ಬೆ ಹೊಡೆದ ಅಶ್ವಿನಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದ್ದಕ್ಕೆ ಅಪ್ಪ ಕೊಟ್ಟರು ಭಾಳ ಚಂದವಾದ ಅಪೂಪ ತುಪ್ಪದಲ್ಲಿ ಕಾಯಿಸಿದ್ದು ತಿನ್ನು ಕಣ್ಣು ಬರುತ್ತೆ ಅಂದರು ಗುರುಗಳು ಹೇಳಿದ್ದಾರೆ ಏನು ತಿನ್ನಲಿಕ್ಕಿಲ್ಲ ಅವ್ರಿಗೆ ಕೊಡದೆ ಅಂತ ತಗೊಂಡೋಗಿ ಗುರುಗಳಿಗೆ ಕೊಟ್ಟ ಆಗ ಗುರುಗಳು ಹೇಳ್ತಾರೆ ಇದು ನೀನೀಗ ಶುಶ್ರೂಷೆ ಮಾಡಿದ್ದಿ ನಿನಗೆ ಬ್ರಹ್ಮವಿದ್ಯೆ ಬರ್ತದೆ ಹೋಗು ಅಂದ್ರೆ ಮುಗಿಯಿತು ಅಷ್ಟೇ ಅಪ್ಪ ತಿನ್ನು ಬ್ರಹ್ಮವಿದ್ಯೆ ಬರುತ್ತೆ ಅಂತ ಹೀಗೆ ಟ್ರಾನ್ಸ್ಮಿಷನ್ ಮಾಡ್ತಿದ್ರು ಹಿಂದಿನವರು ಗುರುಗಳ ಸೇವೆಯಲ್ಲಿ ಏನು ಬರುತ್ತೆ ಕೇಳಿ ಗುರುಗಳು ಪೂರ್ತಿ ಅನುಗ್ರಹದಿಂದ ಬ್ರಹ್ಮವಿದ್ಯೆಯನ್ನು ಏರಿತಿತ್ತು ಅದರಿಂದ ಕಾಯುವುದರಲ್ಲಿ ಅರ್ಥ ಉಂಟು ಇಲ್ಲ ಅಲ್ಲ ಅದನ್ನ ಅದ ಶುಶ್ರೂಷವೆ ಅಂತಾರೆ ಗುರುಗಳ ಸೇವೆ ಮಾಡದೆ ಯಾವ ಸಂಗತಿಗಳು ಸಿಗುವುದಿಲ್ಲ ಒಂದೊಮ್ಮೆ ಗುರು ಸೇವೆ ಕಮ್ಮಿ ಇದ್ದರೂ ತಪಸ್ಸು ಕಡಿಮೆಯಾದರೂ ಭಕ್ತಿ ಹೆಚ್ಚಿದ್ರೆ ಕೊಟ್ಟು ಬಿಡು ಅಂತಾರೆ ಅದಕ್ಕೋಸ್ಕರ ಕೃಷ್ಣ ನಾ ಭಕ್ತಾಯ ಕದಾಚನಂದ್ರ ಯಾವ ಕಾಲಕ್ಕೂ ಭಕ್ತಿ ಇಲ್ಲದಿದ್ದರೂ ಕೊಡಬೇಡ ಅದು ಪ್ರಧಾನ ಅಂತ ಭಗವಂತನ ಮೇಲೆ ನಂಬಿಕೆ ಭರವಸೆ ಇಲ್ಲದವನಿಗೆ ಯಾವ ಕಾಲದಲ್ಲಿಯೂ ಏನು ಕೊಡಬಾರದು ಅವನು ಸೇವೆ ಕಮ್ಮಿ ಮಾಡಿದ್ರೂ ಕೊಡು ಅವನು ತಪಸ್ವಿ ಅಲ್ಲದಿದ್ದರೂ ಇಡು ಆದರೆ ಪ್ರಧಾನವಾಗಿ ದೇವರ ಎಚ್ಚರಾಗಿದೆಯಾ ನೋಡಿ ದೇವರು ಬೇಕು ಅಂತ ಕಾಳಜಿ ಉಂಟು ಜನ್ಮಾಂತರ ಸಹಸ್ರೇಶು ತಪೋಜ್ಞಾನಸಮಾಧಿ ನರಾಂ ಕ್ಷೀಣಪುಣ್ಯಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ ಕೃಷ್ಣನ ಮೇಲೆ ಇಷ್ಟ ಆಗುವುದು ಯಾವಾಗ ಅಂತ ಹೇಳ್ತಾರೆ ಒಂದು ಗೆರೆಯಲ್ಲಿ ಸಾವಿರಾರು ವರ್ಷದ ನಂತರ ಅದು ಹೇಗೆ ಅಲ್ಲಿ ಕೂತು ಜ್ಞಾನ ತಪಸ್ಸು ಸಮಾಧಿ ಎಲ್ಲ ಮಾಡಿದ್ದಕ್ಕೆ ತಪೋಜ್ಞಾನ ಸಮಾಧಿ ಜನ್ಮಾಂತರ ಸಹಸ್ರೇಶು ನರಾಂ ಕ್ಷೀಣ ಪಾಪಾನಂ ಅದೂ ಮಾಡಿದ್ರೂ ಪಾಪ ಕಳೆದರೆ ಪಾಪ ಕಳಿಬೇಕು ಅನೇಕ ಸಾಧನೆಗಳನ್ನು ನಡೆಸಬೇಕು ಸಾವಿರಾರು ವರ್ಷ ಆಗಬೇಕು ಅಂಥವರಿಗೆ ಕೃಷ್ಣನ ಮೇಲೆ ಭಕ್ತಿ ವರ್ತ ನೋಡಿ ಕೃಷ್ಣ ಇದ್ದರೂ ಭಕ್ತಿ ಬರುವುದಿಲ್ಲ ಯಾಕೆ ಹೇಳಲಿಕ್ಕೆ ಕಾರಣ ಕಣ್ಣಾರೆ ಎದುರು ಕಂಡ ಕೃಷ್ಣನ ಮೇಲೆಯೂ ಅವನ ಮಾತಿನ ಮೇಲೆಯೂ ನಮಗೆ ವಿಶ್ವಾಸಗಳು ನಮ್ಮ ಬದುಕು ಅಲ್ಲಿ ನಿಲ್ಲಿಲ್ಲ ಅಂದರೆ ಅರ್ಥ ಯಾಕೆ ಅಂದರೆ ನಮ್ಮದು ಸಾಧನೆ ಆಗಲಿಲ್ಲ ಕೃಷ್ಣ ಹೇಳಿದ್ದ ಮನುಷ್ಯಾಣ ಶಾಸ್ತ್ರು ಕಚ್ಚಿದ್ ಯತತಿ ಸಿದ್ಧಯೇ ಅಂತ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ ಅಂತಾನೆ ಕೋಟಿ ಕೋಟಿ ಜನ್ಮಗಳು ಸವೆದು ಬರಬೇಕಯ್ಯ ನನ್ನ ಬಳಿಗೆ ಬರಬೇಕು ಅಂತ ಅನಿಸಿಕೊಳ್ಳಿಕ್ಕೆ ನನ್ನ ಮೇಲಿನ ಇಷ್ಟವೇ ಜನಕ್ಕಾಗುವುದಿಲ್ಲ ನಾನು ಹೇಳುತ್ತೇನೆ ಇವತ್ತು ಸಹ ಭಗವದ್ಗೀತೆ ಸಕಲ ಶಾಸ್ತ್ರಗಳ ಸಾರ ಅನ್ನುವುದರಲ್ಲಿ ಎರಡು ಮಾತಿಲ್ಲ ನಾವು ಹೇಳುವುತ್ತೇವೆ ಅಂತಲ್ಲ ಎಲ್ಲ ದಾರ್ಶನಿಕರು ಹೇಳುತ್ತಾರೆ ಎಲ್ಲ ಸಮಸ್ಯೆಗಳ ಎಲ್ಲ ಶಾಸ್ತ್ರದ ಉತ್ತರ ಸಾರ ಅಲ್ಲಿದೆ ಅಂತ ಅದು ಹತ್ತಾರು ಸಾವಿರ ಭಾಷೆಗಳಲ್ಲಿ ದೊಡ್ಡ ಐದು ಸಾವಿರ ಭಾಷೆಗಳಲ್ಲಿ ಚಿಕ್ಕ ಪುಟ್ಟ ಭಾಷೆಗಳಲ್ಲಿ ಸೇರಿ ಅನುವಾದಗೊಂಡಿದೆ ಅಂದರೆ ಟ್ರಾನ್ಸ್ಲೇಟ್ ಆಗಿದೆ ನನ್ನ ಭಾಷೆಗೆ ಬರುವುದಿಲ್ಲ ಅಂತ ಯಾವನು ಹೇಳುವ ಬದುಕಿನ ವ್ಯಕ್ತಿ ಇಲ್ಲ ಈಗ ನಮ್ಮ ಮೂಲೆಯ ಜನಾಂಗಕ್ಕೆ ನಮ್ಮ ಭಾಷೆಯಲ್ಲಿ ಭಗವದ್ಗೀತೆ ಇಲ್ಲೇ ಹೇಳಲಿಕ್ಕಿಲ್ಲ ಅಷ್ಟು ವರ್ಲ್ಡ್ ವೈಡ್ ವಿಶ್ವದಾದ್ಯಂತ ಪ್ರಚಾರಗೊಂಡ ಭಗವದ್ಗೀತೆ ಅಷ್ಟು ಭಾಷೆಗಳಲ್ಲಿಯೂ ತುಂಬಿದೆ ಬದುಕಿ ಇರುವ ಅಷ್ಟೂ ಸಣ್ಣ ಸಣ್ಣ ನೂರು ಮುನ್ನೂರು ಜನ ಆಡುವ ಭಾಷೆಯೂ ಒಂದುಂಟು ಅಂಥದ್ರಲ್ಲಿ ಭಗವದ್ಗೀತೆ ಅನುವಾದ ಆಗಿದೆ ಮಾಡಿಟ್ಟಿದ್ದಾರೆ ಆಶ್ಚರ್ಯ ನಾವೊಂದು ಮಂದಿರ ಕಟ್ಟಿ ಆಲೋಚನೆ ಮಾಡಿದ್ದೆವು ಎಲ್ಲ ಭಾಷೆಯ ಟ್ರಾನ್ಸ್ಲೇಟ್ ಇಲ್ಲಿ ಬರಬೇಕು ಅಂತ ಆಗಲಿಲ್ಲ ಒಟ್ಟು ಮಾಡಲಿಕ್ಕೆ ಆಗಲಿಲ್ಲ ಅದ್ರ ಬೆನ್ನೆಯಿಂದ ಯಾರೂ ಹೋಗಲಿಲ್ಲ ಆಗೋದೇ ಒಂದು ಅದು ತನ್ನಷ್ಟೇ ಬಂದು ಬೀಳ್ತದೆ ಬೀಳುವುದಿಲ್ಲ ಹೋಗಬೇಕು ನಾವು ಆಗಲಿಲ್ಲ ಒಂದು ಹತ್ತಾರು ಭಾಷೆದ್ದು ಉಂಟು ಅಷ್ಟೇ ಅದರ ಆಚೆಗೆ ಇಲ್ಲ ಅದರ ಆಚೆಗೆ ಇಲ್ಲ ಒಟ್ಟು ಮಾಡಲಿಲ್ಲ ನಾವು ಅಷ್ಟು ಭಾಷೆಗಳಲ್ಲಿ ಉಂಟು ಅಂದಾಗ ಗೀತೆಯ ವ್ಯಾಪ್ತಿ ಏನು ಆದರೆ ನಾವು ಎಲ್ಲಿ ಎಚ್ಚರ ಆಗಲಿಲ್ಲ ನೋಡಿ ಅಂತ ನಮ್ಮ ಮನೆಯಲ್ಲಿ ಗೀತೆ ಪುಸ್ತಕ ಉಂಟು ನಾವು ಕೇಳೋದು ನಾವು ಒಮ್ಮೆ ಓದಿ ನಿಲ್ಲಿಸಿದ್ದೇವೆಯೋ ನಮಗದು ಅರ್ಥಾಗಿದೆಯಾ ಅರ್ಥ ಆಗಲಿಕ್ಕೆ ಪ್ರಯತ್ನಿಸಿದ್ದೇವೆಯೋ ಒಂದೊಂದು ಗೆರೆಯ ಮೇಲಾದರೂ ನಮ್ಮ ಭಾರ ಇತ್ತೋ ಭರವಸೆ ತುಂಬಿತ್ತೋ ಅದನ್ನೇ ಹೇಳಿದರು ಜನ್ಮಾಂತರ ಸಹಸ್ರೇಶು ತಪೋಜ್ಞಾನ ಸಮಾಧಿ ವಿಹಿ ನರಾಣ ಕ್ಷೀಣ ಪಾಪಾನಂ ಕೃಷ್ಣೇ ಭಕ್ತಿ ಪ್ರಜಾ ಕೃಷ್ಣನ ಮೇಲೆ ಭಕ್ತಿ ಬರುವುದು ಆದ್ದರಿಂದ ಕೃಷ್ಣ ಪೂಜೆ ದೊಡ್ಡ ಸಂಗತಿ ಅಲ್ಲ ಕೃಷ್ಣ ಗೀತೆ ದೊಡ್ಡ ಸಂಗತಿ ಅವನು ಹಾಡಿದ್ದು ನಮಗೆ ಬೇಕು ಅವನ ನುಡಿ ನಮಗೆ ಬೇಕು ಹೊರತು ಅವನ ಗುಡಿ ನಮಗೆ ಬೇಡ ನಾವು ಎಲ್ಲಿಯೂ ಮಂದಿರವನ್ನು ಕಟ್ತೇವೆ ಎಲ್ಲಿ ನಮ್ಮದು ಹೃದಯವೇ ಅಯೋಧ್ಯೆ ಅಲ್ಲಿ ಕಟ್ಟಿದ್ರೆ ಆಯ್ತಲ್ಲ ನಮಗೆ ಹೊರಗೆ ಹೊರಗೆ ಯಾಕೆ ಬೇಕು ಗಲಾಟೆ ಮಾಡಿಕೊಂಡು ರಾಮಮಂದಿರವ ಇಲ್ಲೇ ಇದೆ ಕೃಷ್ಣ ಗುಡಿಯ ಅಯೋಧ್ಯೆಯ ವೃಂದಾವನವ ಇಲ್ಲೇ ಇದೆ ಅದಾಗಲಿ ಅವನು ಮಾತಾಡಿದ್ದು ಇಲ್ಲಿಯೇ ಕೇಳುವ ಹೊರಗೆ ಮೈಕಲ್ಲಿ ಕೇಳಿಸಬೇಕಾಗಿಲ್ಲ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಹೇಳಿ ಅವನನ್ನು ಹೊರಗಿನಿಂದ ಗಲಾಟೆ ಮಾಡಿ ಎಬ್ಬಿಸಬೇಕಾಗಿಲ್ಲ ಒಳಗೆ ಮುಟ್ಟಿ ಎಬ್ಬಿಸುವ ಮಾತಾಡಿಸಿ ಎಬ್ಬಿಸುವ ಅವನ ನುಡಿಯ ಕೇಳಿ ಎಬ್ಬಿಸುವ ನಾವು ಎಲ್ಲಿ ಉಂಟ ಆ ಚೈತನ್ಯ ನಮಗೆ ಬರುವುದಿಲ್ಲ ಯಾಕೆ ಇನ್ನೆಷ್ಟು ಜನ್ಮ ಕಾಯಬೇಕೇನು ಸಾವಿರ ಬಹು ನಾಮ್ ಜನ್ಮನಾಮ್ ಅಂತ ಇದನ್ನು ಭಕ್ತಾಯ ಅಂತ ನನ್ನ ಮೇಲೆ ಭಕ್ತಿ ಬರುವುದು ಅದು ಯಾವುದೋ ಒಂದು ಚರ್ಮುರಿ ತಿಂದಾಗ ಬರುವ ಹಾಗೆ ಅಲ್ಲ ಐದು ನಿಮಿಷದಲ್ಲಿ ಬರ್ತದೆ ಎಂತ ಬರ್ತದೆ ಏನು ಬರುವುದಿಲ್ಲ ಹುಚ್ಚು ಬರ್ತದೆ ಪ್ರಯೋಜನ ಆಗುವುದಿಲ್ಲ ಅಂತ ಭಗವಂತನ ಮೇಲಿನ ಭಕ್ತಿ ಅನ್ಯಾದರ್ಶವಾದದ್ದು ನಿಷ್ಕಲ್ಮಕ್ಷವಾದದ್ದು ಬಿಟ್ಟು ಹೋಗದೆ ಇರುವಂಥದ್ದು ಊರ್ಜಿತವಾಗಿರುವಂಥದ್ದು ನಿರ್ಮಲವಾಗುವುದು ಯಾವುದೇ ಕಾರಣ ಇಲ್ಲದೇ ಇರುವಂಥದ್ದು ನಿರ್ನಿಮಿತ್ತವಾಗಿ ಹೊರಡುವಂಥದ್ದು ಅದು ಅದ್ಭುತವಾದದ್ದು ಬಹಳ ಕಷ್ಟವಾದದ್ದು ನಾ ಭಕ್ತಾಯ ಅಂತ ಕದಾಚನ ಅಂತಾನೆ ಯಾವ ಕಾಲದಲ್ಲಿಯೂ ನನ್ನ ಮೇಲಿನ ಭರವಸೆ ಇಲ್ಲದವರಿಗೆ ಒಂದು ತುಣುಕು ಕೊಡಬೇಡ ಅಂತ ಅದಕ್ಕೆ ಕದಾಚನ ಆಗಿದೆ ಅಂತ ಅದನ್ನು ಎರಡರ ನಡುವೆ ಭಕ್ತಿಯ ಗಟ್ಟಿತನವನ್ನು ಕೃಷ್ಣ ಇಟ್ಟು ಮಾತಾಡಿದ್ದಾನೆ ಕೇಳುಗನಿಗೆ ಕೇಳುವ ಆಸೆ ಇಲ್ಲದಿದ್ದರೂ ಸೇವೆ ಮಾಡದಿದ್ದರೂ ಹೇಳಲಿಕ್ಕೆ ನೀನು ಹೋಗು ಅವನು ಭಕ್ತನಾಗಿದ್ದರು ಪರವಾಗಿಲ್ಲ ಅಂತ ಅವನು ಹೆಚ್ಚು ತಪಸ್ಸು ಮಾಡದಿದ್ದರು ಒಳ್ಳೆ ರೀತಿಯ ನಿಷ್ಠೆಯಲ್ಲಿ ತುಂಬದಿದ್ದರು ಪರವಾಗಿಲ್ಲ ಯಾಕೆಂದರೆ ಭಕ್ತಿ ಪ್ರಧಾನ ಅಂತಾನೆ ದೇವರು ವಿಪ್ರಾಡ್ ದ್ವಿಷಡ್ ಗುಣಯುತಾತ್ ಅರವಿಂದನಾಭ ಪಾದ ಅರವಿಂಬ ವಿಮುಖಾತ್ ಶಪಚಂ ವರಿಷ್ಠಂ ಮನ್ಯೆ ನನಗೆ ಹತ್ತು ಹನ್ನೆರಡು ಗುಣದಿಂದ ತುಂಬಿದ ಬ್ರಾಹ್ಮಣನಿಗಿಂತ ಭಕ್ತಿ ಮಡುಗಟ್ಟಿದ ಶೂದ್ರ ಅಲ್ಲ ಚಂಡಾಲ ನಾಯಿ ಬೇಯಿಸಿ ತಿನ್ನುವವ ನನಗೆ ದೊಡ್ಡವ ಅಂತಾನೆ ಕೃಷ್ಣ ಅವನಿಷ್ಟ ಅಂತಾನೆ ಅದಕ್ಕೆ ಅವನು ವಿದುರನ ಮನೆಯಲ್ಲಿ ಗಟ್ಟಿ ಊಟ ಮಾಡಿದ ಗಮ್ಮತ್ನಲ್ಲಿ ಆರಾಮವಾಗಿ ಹರಟೆ ಹೊಡೆದ ಅದೇ ಅಗ್ರಪೂಜೆ ಕೊಟ್ಟ ಭೀಷ್ಮಾಚಾರ್ಯರ ಮನೆಯಲ್ಲಿ ಹ್ಞೂ ಮರದಿಲ್ಲ ಅಂದ ನೀವು ಅನ್ಯಾಯ ಮಾಡಿದ್ರಿ ಅಂದ ತಪಸ್ಸು ಮಾಡಿದ್ದಾರೆ ನೈಷ್ಠಿಕ ಬ್ರಹ್ಮಚಾರಿಗಳು ಅಖಂಡ ಬ್ರಹ್ಮಚಾರಿಗಳು ಹೌದ್ರಿ ಅಂದ ದ್ರೋಣಾಚಾರ ನಾವು ಬ್ರಾಹ್ಮಣರು ಜೋರಿದ್ದೇವೆ ಯಾಕೆ ಕೂತ್ಕೊಳ್ಳ್ರಿ ಅಂದ ನಿಮ್ಮ ಜಾತಿ ನಿಮ್ಮ ಗುರುತನ ನಿಮ್ಮ ಶಸ್ತ್ರ ನಿಮ್ಮ ಶಾಸ್ತ್ರ ಯಾರಿಗೆ ಬೇಕಯ್ಯ ಅಂದ ಪದವಿ ಯಾವುದು ಬೇಡ ಅಂತ ನನಗೆ ಬೇಕಾದ ನಿಷ್ಕಲ್ಮಶವಾದ ಭಕ್ತಿ ಭಗವಂತನ ಮೇಲಿನ ತುಂಬ ಭರವಸೆ ಅನ್ಯಾದೃಶ್ಯವಾದ ಪ್ರೀತಿ ಅದಕ್ಕೆ ಬೆಲೆ ಕೊಡ್ತೇನೆ ಅಂದ ಅದು ಈಚೆ ತಪಸ್ಸು ಕಮ್ಮಿಯಾದರೂ ಅತ್ತ ಶುಶ್ರೂಷೆ ಇಲ್ಲದಿದ್ರು ಭಕ್ತಿ ಇದ್ದರೆ ಕೊಡಯ್ಯ ಅಂತ ಇನ್ನೊಂದು ಹೇಳ್ತಾನೆ ಬೇರೆ ನಚಮಾಮ್ ಯೋಗ್ಯ ಸೂಯತಿ ಅಂತಾರೆ ನಾಲ್ಕನೆಯದ್ದು ಮಾತ್ರ ಪ್ರತ್ಯೇಕ ಅಂದ ಇದನ್ನು ಚತುರ್ಥಿ ಅಂತ ಹೇಳದೆ ಪ್ರತ್ಯೇಕಿಟ್ಟು ಹೇಳ್ತಾನೆ ನನ್ನ ಮೇಲೆ ಅಸೂಯೆ ಇದ್ದವರಿಗೆ ಮಾತ್ರ ಯಾವ ಕಾಲಕ್ಕೂ ಕೊಡಬೇಡ ನನ್ನ ಮೇಲೆ ಪ್ರೀತಿ ಎನ್ನುವುದೊಂದು ವಿಷಯ ಪ್ರೀತಿಯಿಂದ ವಿರುದ್ಧವಾದದ್ದು ದ್ವೇಷ ಎನ್ನುವುದು ಅತ್ಯಂತ ಜೋರಂತೆ ಅಭಕ್ತಾದಪಿ ಪಾಪ ಸ್ಯಾತ್ ಅಸೂಯುಹು ದೋಷದೃಕ್ ಯತಃ ಅಂತ ದೇವರಲ್ಲಿ ತಪ್ಪನ್ನು ಹುಡುಕುವವ ಹೇಳ್ತಾನಲ್ಲ ಕೃಷ್ಣನೇ ನನ್ನನ್ನು ಜನ ಬೆಟ್ಟು ಮಾಡಿ ತೋರಿಸ್ತಾನೆ ಮಾನುಷಿ ಇಂ ಅಂತ ಹೇಳಿಕೊಂಡು ತನು ಅವಜಾನಂತಿ ಅವಜಾನಂತಿಮ್ ಮೂಢಾಹ ಅಂತ ನನ್ನನ್ನು ಜನರು ಧಿಕ್ಕರಿಸಿ ಹೇಳ್ತಾರೆ ಕೆಕ್ಕರಿಸಿ ನೋಡ್ತಾರೆ ತಿರಸ್ಕರಿಸಿ ನುಡಿತಾರೆ ಏ ಗೊಲ್ಲ ಏ ಹುಡುಗ ಏ ಕಳ್ಳ ಏ ಚೋರ ಏ ಜಾರ ಅಂತೇಳಿ ಅಂಥವರು ಯಾವ ಕಾಲದಲ್ಲಿ ನನ್ನ ಹಿರಿತನ ನನ್ನ ಲಕ್ಷಣ ನನ್ನ ಗುಣ ನನ್ನ ರೂಪ ನನ್ನ ಚೇಷ್ಟೆ ನನ್ನ ಲೀಲೆ ಅವರಿಗೆ ಅಸೂಯೆ ಕಾರಣ ಆಗುತ್ತೆ ಅಂಥವ್ರಿಗೆ ಕೊಡಬೇಡ ಅಂದ ನನ್ನ ತತ್ವದ ಮೇಲೆ ಈರ್ಷೆ ಹೆಸರು ಚೆನ್ನಾಗಿರ್ತದೆ ಕೃಷ್ಣ ಹರಿ ರಾಮ ಗೋವಿಂದ ಎಲ್ಲ ಇರ್ತದೆ ಮಾಡುವುದೆಲ್ಲ ವಾಮಾಚಾರಗಳೇ ಶಾಕ್ತ ಸಂಪ್ರದಾಯಗಳೇ ದೇವರ ಬಗ್ಗೆ ಯೋಚನೆ ಇಲ್ಲ ಕೃಷ್ಣಾರ್ಪಣ ವಸ್ತುಂದು ಹೇಳಲಿಕ್ಕೆ ನಾಲಿಗೆ ತಿರುಗುವುದಿಲ್ಲ ಎಲ್ಲರ ಎದುರೇ ಎಂತ ಮಾಡುವಂಥದ್ದಕ್ಕೆ ಭಗವಂತ ನಮ್ಮನ್ನು ಕೇಳಿ ಬಂದದ್ದು ಅಂತ ಕೊಟ್ಟಿದರೆ ನಾವು ಉಳಿಸಿಕೊಳ್ಳಿಲ್ಲ ಅಂತ ನಮಗೆ ಗೊತ್ತಿಲ್ಲ ನಾವಿಲ್ಲಿ ಬರಬೇಕು ಇಲ್ಲಿ ಇರಬೇಕು ಹೀಗೆ ಹೀಗಾಗಬೇಕು ಕೇಳಲಿಲ್ಲ ಆದರೂ ದೇವರು ಕೊಟ್ಟಿದ್ದಾನೆ ಎಲ್ಲೋ ಚರ್ಮಾಂತರಗಳಲ್ಲಿ ಕೇಳಿಸಿಕೊಂಡದ್ದಕ್ಕೆ ಆದರೆ ಇದನ್ನು ಉಳಿಸಿಕೊಳ್ಳುವುದಿಲ್ಲ ಬೆಳೆಸಿಕೊಳ್ಳುವುದಿಲ್ಲ ಅಳಿಸಿಕೊಳ್ಳುತ್ತಾ ಇದ್ದೇವೆ ಅನ್ನುವಾಗ ಅಳ್ಳಿಕೆ ಬರುತ್ತೆ ಅದನ್ನು ಕೃಷ್ಣ ಎಲ್ಲಿದ ನ ಚಮಾಮ್ ಯೊಭ್ಯ ಸೂಯತಿ ಅಂದ ನನ್ನ ಮೇಲೆ ಯಾರು ಕಿಟಲೆ ಮಾಡುತ್ತಾರೆ ಅಸೂಯೆ ಪಡುತ್ತಾರೆ ನನ್ನ ಗುಣಗಳ ಮೇಲೆ ನನ್ನ ಕ್ರಿಯೆಗಳ ಮೇಲೆ ನನ್ನ ಲೀಲೆಗಳ ಮೇಲೆ ಯಾರು ಅಸೂಯಾಪರರಾಗಿ ಕೆಟ್ಟ ಮಾತಾಡುತ್ತಾ ದೋಷವನ್ನು ಹುಡುಕುತ್ತಾ ಅವಹೇಳನೆಗೈತಾ ಇರ್ತಾರೆ ಯಾವ ಕಾಲಕ್ಕೆ ಕೊಡಬೇಡ ಅಂತ ಅಸೂಯೆ ಅತ್ಯಂತ ಕೆಟ್ಟ ಯಾರ ಮೇಲೆಯೂ ಮಾತ್ಸರ್ಯ ಅಸೂಯೆ ಒಳಗಿಂದ ಅವರನ್ನು ಹಿಂಸಿಸುವ ಭಾವ ಬರಲೇಬಾರದು ತತ್ವಕ್ಕೆ ಯಾವ ಕಾಲದಲ್ಲಿ ಬೆಲೆ ಕೊಡಲೇಬೇಕು ಅದರಲ್ಲಿ ದೇವರಂದಾನೆ ಭಗವಂತನನ್ನೇ ದ್ವೇಷಿಸುವ ಮಂದಿಗೆ ಕೊಡುವುದೇನು ಅದು ನಾಲ್ಕನೇ ಹಂತ ಒಂದು ಹಂತದಲ್ಲಿದೆ ದ್ವೇಷ ಚೈದ್ಯಾದಯೋ ಅಂದ್ರೂಪಾಯಿ ಹೇಳಿಕೊಂಡು ದ್ವೇಷ ಮಾಡಿದರೂ ಶಿಶುಪಾಲನೆ ಮೋಕ್ಷ ಆಯ್ತು ಶಿಶುಪಾಲನಿಗೆ ಮೋಕ್ಷ ಆದದ್ದಲ್ಲ ಜಯನಿಗೆ ಅವನು ಒಳಗಿರತಕ್ಕಂತಹ ಭಗವಂತನ ದ್ವಾರಪಾಲನಿಗೆ ಮೋಕ್ಷ ಆದದ್ದು ಮತ್ತು ಇವನಿಗೆ ಇವನಿಗೆ ತಮಸೆ ಆದತ್ತು ಅಷ್ಟೇ ಅವನಿಗೆ ಯಾವತ್ತು ಕಾಲದಲ್ಲಿ ಹಿರಣ್ಯಾಕ್ಷ ಅವನೊಳಗೆ ಕೂತಿರ್ತ ದೈತ್ಯನಿಗೆ ಯಾವ ಕಾಲದಲ್ಲಿ ಆಗಲಿಲ್ಲ ಆದ್ದರಿಂದ ಗೋಪ್ಯ ಕಾಮಯುತಾಹ ಭಕ್ತ ಅಂತಾರೆ ಗೋಪಿಕೆಯರು ಕಾಮದಿಂದ ಮೋಕ್ಷವನ್ನು ಪಡೆದದ್ದು ಹೇಳಲಿಲ್ಲ ಅಲ್ಲೆಲ್ಲ ಹೇಳುವಾಗ ಸಪ್ಲಿಮೆಂಟ್ ಹೇಳಿತ್ತು ಎದುರು ಹೇಳಿತ್ತು ಒಳಗಿಂದ ಬೇರೆ ಉಂಟು ಅಂತಾರೆ ಆದ್ರಿಂದ ಒಳಗೇನಿದೆ ಕೇಳಿದರೆ ಎಲ್ಲರೂ ಭಕ್ತರಿದ್ದಾರೆ ಗೋಪ್ಯ ಕಾಮಯುತ ಹೇಳುವಾಗ ಗೋಪ್ಯ ಕಾಮ ಭಯಾತ್ ಕಂಸಃ ದ್ವೇಷ ಚೈದ್ಯಾದಯೋನ್ ರೂಪ ಅಂತಾರೆ ಭಯಾತ್ ಕಂಸ ಅಲ್ಲ ಭಯಯುತ ಭಕ್ತಿಯ ಕಂಸ ಕಂಸನೊಳಗಿರತಕ್ಕ ಕಂಸಾವಿಷ್ಟ ಭೃಗು ಸ್ವಯಂ ಅಂತ ಒಳಗಿಗೂತ ಭೃಗು ಭಗವಂತನ ಮೇಲಿನ ಪ್ರೀತಿಯಿಂದ ಹೊರಗೆ ಕಾಣುವ ಕಂಸ ಕಾಲನೇಮಿ ಅಸುರ ಅವ ದೈತ್ಯನೇ ಆದ್ದರಿಂದ ಅಲ್ಲಿ ಜೀವದ್ವಯ ಸಮಾವೇಶ ಇರೋದ್ರಿಂದ ನಮಗೆ ಹೊರಗೆ ಕಾಣುವುದಿಲ್ಲ ಯಾರು ಒಳಗೋದದ್ದು ಯಾರು ಹೊರಗೆ ಬಿದ್ದದ್ದು ಅರ್ಥ ಆಗುವುದಿಲ್ಲ ನಾವು ಅವರನ್ನು ತೋರಿಸಿ ಹೇಳ್ತೇವೆ ಇಲ್ಲಿ ಕೃಷ್ಣ ಸ್ಪಷ್ಟ ಹೇಳ್ತಾನೆ ನಚಮಾಮ್ ಯೋಭ್ಯಸು ಯತಿ ವಾಚ್ಯಂ ಅಂತ ಯಾರು ನನ್ನನ್ನು ದ್ವೇಷಿಸ್ತಾನೆ ಅವನು ಯಾವ ಕಾಲದಲ್ಲಿ ಕೊಡಬೇಡ ಕೊಡಬಾರ್ದು ಅಂತ ಹೇಳ್ತಾನೆ ಅವನಿಗೆ ಸಿಗಲಿಕ್ಕಿಲ್ಲ ಅಂತಾನೆ ಹೀಗೆ ಸ್ಪಷ್ಟವಾಗಿ ಅದನ್ನು ಪ್ರತ್ಯೇಕ ಹೇಳ್ತಾನೆ ನಚಾಭ್ಯಸೂಯವೇ ಅಂತ ಚತುರ್ಥಿ ಹಂತದಲ್ಲಿ ಸಮಾನ ಕೆಟಗರಿಯಲ್ಲಿ ತರುವುದಿಲ್ಲ ವಿರೋಧಿಸುವವನನ್ನು ಪ್ರತ್ಯೇಕ ಹೇಳ್ತಾನೆ ಯಾಕೆಂದರೆ ಅವನು ಮುಖವಾಗಿಯೇ ಇಲ್ಲ ಇವರು ಮಾಡಲಿಲ್ಲ ಅಂತ ಇವರು ಒಂದು ರೀತಿಯಿಂದ ನೆಗೆಟಿವ್ ಮಾಡಲಿ ನೆಗೆಟಿವ್ ಅಲ್ಲ ಶೂನ್ಯ ಸೊನ್ನೆ ನ್ಯೂಟ್ರನ್ ಶುಶ್ರೂಷೆ ಮಾಡಲಿಲ್ಲ ತಪಸ್ಸು ಮಾಡಲಿಲ್ಲ ಭಕ್ತಿ ಮಾಡಲಿಲ್ಲ ಪ್ರತ್ಯಿದ್ದ ದ್ವೇಷ ಮಾಡಿದ್ದಾರೆ ಅರ್ಥ ಅಲ್ಲ ಆದರೆ ಇವನು ಆಗಲ್ಲ ಮೈನಸಲ್ಲಿದ್ದಾನೆ ದ್ವೇಷ ಮಾಡ್ತಾ ಇದ್ದಾನೆ ಅದನ್ನು ಅವನನ್ನು ಪ್ರತ್ಯೇಕ ಇಟ್ಟು ಮಾಡದೇ ಇರುವುದು ಬೇರೆ ತಪ್ಪು ಮಾಡಿರುವುದು ಬೇರೆ ಅದನ್ನು ತಪ್ಪು ಮಾಡುವವನನ್ನು ಆಗುವುದಿಲ್ಲ ಅವನು ಪರಿಪೂರ್ಣವಾಗಿ ತಪ್ಪನ್ನೇ ಸರಿ ಎಂದು ಹೇಳಿಕೊಂಡು ಹೋಗಿ ಆಗಿದೆ ಅಂತವನನ್ನು ಪ್ರತ್ಯೇಕ ಇಟ್ಟು ಕೃಷ್ಣ ನನ್ನ ದ್ವೇಷದವನಿಗೆ ಯಾವ ಕಾಲದಲ್ಲೂ ಭಕ್ತಿಯಿಂದ ಭಕ್ತಿ ರೇವೈನಂಗಮೇತಿ ಭಕ್ತಿಯ ತ್ವನನ್ನೇ ಅಶಕ್ಯ ಅಹಮೇವಂ ವಿಧೋ ಅರ್ಜುನ ದ್ರಾ ಜ್ಞಾತಂ ದ್ರಷ್ಟುಂಚ ತತ್ವೇನ ನರಾಧಿಪ ಅಂತಾನೆ ಯಾವ ಕಾಲದಲ್ಲಿಯೂ ನಾನು ಭಕ್ತಿ ಅಲ್ಲದ ಇನ್ಯಾವುದಕ್ಕೂ ಅನನ್ಯ ಭಕ್ತಿ ಅಂತಾನೆ ದೇಶದಿಂದ ಕಾಮದಿಂದ ಏನು ಹೇಳುವುದಿಲ್ಲ ಕಾಮದಲ್ಲಿಯೂ ಭಕ್ತಿ ಬೇಕು ಇದರ ಯಾವುದೇ ಮುಖಗಳಲ್ಲಿಯೂ ಭಕ್ತಿ ಅಂತ ಇರಲೇಬೇಕು ಭಕ್ತಿ ಇಲ್ಲದೆ ಯಾವ ಕೆಲಸ ಆಗುವುದಿಲ್ಲ ತಮೇವೈಕಂ ವಿಧಿತ್ವ ಅಮೃತಹ್ಯಭವತಿ ನಾಣ್ಯಪ್ಪಂತಹ ಅಯನಾಯ ವಿದ್ಯುತ್ ಜ್ಞಾನದಿಂದ ಭಗವಂತನ ಮೇಲಿನ ತುಂಬ ಭರವಸೆಯಿಂದ ವಿಶ್ವಾಸದಿಂದ ಮೋಕ್ಷ ಪಡೀಲಿಕ್ಕೆ ಹೋಗುತ್ತೆ ಹೊರತು ಇನ್ಯಾವ ದಾರಿ ಇಲ್ಲ ಅಂತ ಹೇಳಿ ಆಗಿದೆ ಮತ್ತು ನಾವು ಇನ್ನೊಂದು ದಾರಿಯನ್ನು ಶಾರ್ಟ್ ಕಟ್ ಹೇಗೆ ಇನ್ನೊಂದರಲ್ಲಿ ಆಗುತ್ತೆ ಹೇಳುವುದಾಗಿ ಸಾಧ್ಯವೇ ಇಲ್ಲ ಅಂತಾನೆ ಅದರಿಂದ ಭಗವಂತನನ್ನು ಭಕ್ತಿಯಲ್ಲದೆ ಇನ್ಯಾವುದೂ ಕೊಡುವುದಿಲ್ಲ ಹೇಳಲಿಕ್ಕೆ ಪ್ರಧಾನವಾಗಿಟ್ಟುಕೊಂಡು ದ್ವೇಷ ಮಾಡುವವನನ್ನು ಭಗವಂತನ ತತ್ವಗಳ ಮೇಲೆ ಅಸೂಯೆ ಭಗವಂತನನ್ನು ದ್ವೇಷ ಮಾಡಲಿಕ್ಕೆ ಆಗುವುದಿಲ್ಲ ಅದರಿಂದ ಕೃಷ್ಣ ಇಲ್ಲಿ ದ್ವೇಷ ಶಬ್ದ ಹಾಕದೆ ಅಸೂಯಾಗಿ ಬಿಟ್ಟ ಅಸೂಯೇನು ಗೊತ್ತು ಲೋಕದಲ್ಲಿ ನಾವು ನೋಡ್ತೇವೆ ನಾವು ಒಬ್ಬನನ್ನೊಬ್ಬರನ್ನು ಪ್ರೀತಿಸ್ತೇವೆ ಯಾಕೆಂದರೆ ಅವನಲ್ಲಿರತಕ್ಕ ಗುಣವಂತಿಕೆ ಅವನಲ್ಲಿರತಕ್ಕ ಹೆಚ್ಚುಗಾರಿಕೆ ಅವನು ಮಾಡಿರತಕ್ಕಂಥ ಲೋಕೋತ್ತರ ಕರ್ಮಗಳನ್ನು ಅವನು ಪಡೆದಿರತಕ್ಕ ವಿದ್ಯೆಯನ್ನು ಆದರೆ ನಾವು ಅವನನ್ನು ದ್ವೇಷಿಸುತ್ತೇವೆ ದ್ವೇಷಿಸುವುದು ಅಂದರೆ ಎಂತ ಮಾಡಲಿಕ್ಕಾಗುತ್ತೆ ವಿದ್ಯೆ ಕಣ್ಲಿಕ್ಕಾಗತ್ತಾ ಇಲ್ಲ ಕರ್ಮವನ್ನು ಆಗುತ್ತಾ ಆಗಿಲ್ಲ ಮತ್ತೆ ಅವನ ಬಗ್ಗೆ ಹೀ ಆಳಿಸುವುದು ಅಲ್ಲಸಲ್ಲದ ಮಾತನ್ನು ತಿಳಿಸುವುದು ನಿಂದಿಸುವುದು ಇದು ಅವನ ಕ್ರಿಯೆಯನ್ನು ಇವರು ಅಸೂಯೆಯಿಂದ ನೋಡುವುದು ಅವರಿಗೆ ಆಗದೇ ಇದ್ದದ್ದಕ್ಕೆ ಇನ್ನೊಬ್ಬನನ್ನು ಕಡಿಮೆ ಮಟ್ಟದಲ್ಲಿ ಹೇಳಿಕೊಂಡು ತಿರುಗುವುದು ಮತ್ತೇನು ಮಾಡಲಿಕ್ಕೆ ಆಗುವುದಿಲ್ಲ ಅವನ ಜ್ಞಾನವನ್ನು ಕದಿಲಿಕ್ಕೆ ಆಗುವುದಿಲ್ಲ ನಿಲ್ಲಿಸಲಿಕ್ಕೆ ಬರುವುದಿಲ್ಲ ಇದು ಅಸೂಯೆ ಒಪ್ಪದಿರುವುದು ಮತ್ತೊಬ್ಬರ ಏಳಿಗೆಯನ್ನು ಒಪ್ಪದಿರತಕ್ಕ ಈರುಷೆ ಆದ್ದರಿಂದ ದೇವರ ಮಹಿಮೆಯನ್ನು ಒಪ್ಪದಿರುವುದು ಇದರಿಂದ ದೇವರ ಮಹಿಮೆಗೆ ಕುಂಠಿತ ಆಗುವುದಿಲ್ಲ ಇವರು ದ್ವೇಷ ಮಾಡುವುದರಿಂದ ದೇವರು ಸಣ್ಣದಾಗುವುದಿಲ್ಲ ದೇವರ ಗುಣ ಏನು ಹ್ರಾಸ ಆಗುವುದಿಲ್ಲ ಆದ್ದರಿಂದ ದ್ವೇಷ ಶಬ್ದದಿಂದ ದ್ವೇಷ ಮಾಡಲಿಕ್ಕೆ ಬರುವುದಿಲ್ಲ ಪಾಂಡವರು ಮಾಡಿದ ಯಾಗ ಅವರು ನಡೆಸಿರತಕ್ಕ ಅಗ್ರಪೂಜೆ ಅವರ ದೇಹದ ಅವರ ದೇಶದ ಮೇಲಿನ ಅಭಿಮಾನ ಪ್ರಜಾನುರಾಗ ಇದನ್ನು ಕೌರವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವರನ್ನು ತಪ್ಪು ಮಾರ್ಗದಲ್ಲಿ ದೂಡಲಿಕ್ಕೆ ನೋಡಿದರು ಅಷ್ಟೇ ಇದು ಅಸೂಯಿ ಅವರ ಸಂಪತ್ತಿನ ಮೇಲೆ ಅವರ ಅಧಿಕಾರದ ಮೇಲೆ ಅವರ ಇರುವಂತಿಗೆ ಮೇಲೆ ಇವರದ್ದು ಆಕ್ಷೇಪಗಳು ಕೆಟ್ಟ ಕಣ್ಣುಗಳು ಹಾಗೆ ಭಗವಂತನ ಮೇಲಿರತಕ್ಕಂತಹ ದ್ವೇಷ ಅಸೂಯೆಂದ್ರೆ ಅಂದರೆ ದೇವರಿಲ್ಲ ಇದ್ದರೂ ಅವರು ಕೆಟ್ಟ ಗುಣದವ ಅವನು ಪ್ರಯೋಜನಕ್ಕಿಲ್ಲ ಅವನಿಗಿಂತ ಇತರ ದೇವತೆಗಳೇ ಶ್ರೇಷ್ಠ ಅವನು ಹೀಗಿದ್ದಾನೆ ಈ ರೀತಿಯಾಗಿ ಅಪಪ್ರಚಾರಗಳ ಅಪಮಾತುಗಳ ಅಪವ್ಯಾಖ್ಯೆಗಳ ಹಂತಗಳಲ್ಲಿ ಇವರು ಭಗವಂತನನ್ನು ಒಪ್ಪುವುದಿಲ್ಲ ತಮಾಮ್ ಯೋಗ್ಯ ಸೂಯತೆಯಿಂದ ಪ್ರತ್ಯೇಕವಾಗಿ ದೇವರು ತನ್ನನ್ನಿಟ್ಟುಕೊಂಡು ಅಂಥವರಿಗೆ ಯಾವ ಕಾಲದಲ್ಲಿಯೂ ನವಾಚ್ಯಂ ಅಂತ ಹೇಳಿ ತಾನು ಹೇಳಿಕೊಟ್ಟ ಸಂಗತಿಯನ್ನು ಯಾರಿಗೆ ಕೊಡಬೇಡ ಅಂತ ಹೇಳಲಿಕ್ಕೆ ಹೊರಟ ಯಾರು ಹೇಳಬಾರ್ದೀಗೆ ನಿಜವಾಗಿ ಕೊಟ್ಟ ನಂತರ ನಾವು ಹೇಳುವುದೇನು ಎಲ್ಲರಿಗೂ ಹೇಳಿಕೊಂಡು ಬನ್ನಿ ಅಂತ ಕೃಷ್ಣ ಹೇಳ್ತಾನೆ ಇಂಥವರಿಗೆ ಹೇಳಬೇಡ ಅಂತ ಕಿವಿ ಹುಡುಕಿ ಹೇಳು ಯಾಕೆಂದರೆ ತಪ್ಪು ಸ್ಥಾನದಲ್ಲಿ ಕೊಟ್ಟದ್ದು ತಪ್ಪಾಗಿ ಪ್ರಯೋಗಿಸಲ್ಪಟ್ಟಾಗ ತಪ್ಪು ರಸ್ ರಿಸಲ್ಟ್ ಕೊಟ್ಟರೆ ಫಲಿತಾಂಶ ಕೊಟ್ಟರೆ ಕೊಡುಗನಿಗೂ ಸಹ ವಿಶೇಷವಾದ ಫಲಿತಾಂಶಕ್ಕೆ ಪಾತ್ರತೆ ತರ್ತದೆ ದೇವಿಶೇಷ್ ನಾನು ಮೊನ್ನೆ ಹೇಳಿದ್ದಲ್ಲ ಬಾವಿಗೆ ಬಿದ್ದಿದ್ದಾನೆ ಅಯ್ಯೋ ಪಾಪ ಅಂತ ಕನಿಕರದಿಂದ ನಾವು ಅವನು ಮೇಲೆ ಮಾಡಿದರೆ ಎದ್ದು ಹೋದವನು ಅವನು ಕೊಲ್ಲಿಕ್ಕೆ ಓಡ್ತಾ ಇದ್ದತ್ತು ಎಡವಿ ಬಿದ್ದಿದ್ದಾನೆ ರಾತ್ರಿ ನಾ ವಿಚಾರಿಸಿದೆವಾ ಬಿದ್ದವನನ್ನು ಎಂತಕ್ಕೆ ಏನಿಲ್ಲ ಹಾಗಾಗಿ ಏನಾಯ್ತು ಅವನು ಎದ್ದವನೇ ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಮನೆ ಹೋಗಿ ಅವನು ಹೊಡಿಲಿಕ್ಕಿತ್ತು ಒಬ್ಬ ಪಾಪದವನನ್ನು ಕೊಲೆ ಮಾಡಿ ಬಂದ ಎಲ್ಲ ದುದ್ದು ದೋಚಿಕೊಂಡು ಹೋದ ಯಾರು ಕಾರಣ ಆದರೆ ಈಗ ಎತ್ತಿ ಹಾಕಿದವ ಕಾರಣ ಆಯಿತು ನಾನು ಕೇವಲ ಮಾನವತಾ ದೃಷ್ಟಿಯಿಂದ ಎತ್ತಿದ್ದೆ ಹೇಳಿದರೆ ಉಪಯೋಗ ಏನುಂಟು ಏನಿಲ್ಲ ಆದ ಕೊಲೆಗೆ ಪಾತ್ರೆಯವನ್ನಾಗ್ತದೆ ದೇವರವನನ್ನು ಬೀಳಿಸಿದ್ದಾನೆ ಆ ಅಜ್ಜನನ್ನು ಬದುಕಿಸ್ಲಿಕ್ಕೆ ಬಿಟ್ಟಿದ್ದಾನೆ ಇವ ಎತ್ತಿ ಹಾಕುವ ಮೂಲಕ ಅವನ ಶಿರಸ್ಸು ಬೀಳುವಂತೆ ಮಾಡಿದ ಅದಕ್ಕೆ ಪರೋಕ್ಷವಾಗಿ ಗೊತ್ತಿಲ್ಲದಿದ್ರು ಕಾರಣ ಕಾರಣ ಇವನ ಹೋದೆ ಆದ್ದರಿಂದ ಬಹಳ ಕಷ್ಟ ಇದೆ ಅದು ನೀನು ಯಾರಿಗೋ ಕೊಡುವ ಮೂಲಕ ಅವನು ಅದನ್ನು ತಿಳಿದು ಒಬ್ರಿದ್ರು ವೇದಾಂತಕ್ಕೆ ಇಲ್ಲಿ ಬಂದಿದ್ದಾರೆ ಒಬ್ಬ ಶಾಕ್ತ ಹಾರ್ಟ್ಲಿ ಶಾಕ್ತ ಅವ ಹುಟ್ಟುವುದಿಂದ ಅವನು ಮಾಧ್ವನಿ ಅವನು ತಂತ್ರಾಗಮವನ್ನು ಕಲಿತು ವೇದಾಂತಕ್ಕೆ ಕೈ ಹಾಕಿದ ಯಾಕೆ ವೇದಾಂತ ತಿಳ್ಕೊಳ್ಳಿಕ್ಕೆ ಬಂದ ಕೇಳಿದರೆ ಅಲ್ಲಿದ್ದ ಯಾವುದು ಪಾಯಿಂಟ್ಗಳಿಂದ ತಪ್ಪನ್ನು ಹೇಳಲಿಕ್ಕೆ ಹುಡುಕ್ಬೋದು ಹೇಳಬಹುದು ಅಂತ ದೋಷೇಕದ್ರಕ್ಕೆ ಅಷ್ಟಕ್ಕೋಸ್ಕರ ಬಂದು ಪ್ರಯೋಜನ ಆಗಲಿಲ್ಲ ಈಗ ಸತ್ತಂತೂ ಹೋಗಿ ಆಯಿತು ಬಿಡಿ ಅಂತೂ ವಾಸ್ತವ ಸಂಗತಿ ಆಗಿರ್ತದೆ ಇನ್ನೊಬ್ಬನನ್ನು ಇನ್ನೂ ನಾವು ಒಳ್ಳೆಯದನ್ನು ಹುಡುಕುವುದು ಒಳ್ಳೆಯದಕ್ಕಾಗಿ ಅಲ್ಲ ಒಳ್ಳೆಯ ಸಂಗತಿ ಹುಡುಕುವುದು ಅದನ್ನು ಹೊಡಿಲಿಕ್ಕೆ ಅಲ್ಲಿರತಕ್ಕಂಥ ತಪ್ಪುಗಳನ್ನು ಎತ್ತಿ ಹಾಕಿ ಇರುವುದಿಲ್ಲ ಅದನ್ನು ತಪ್ಪು ಹೇಳಿಸಿ ಜನರಿಗೆ ತೋರಿಸಿಕೊಟ್ಟೆ ಇದು ತಪ್ಪಿರ್ತದೆ ಅಂತ ಗೊತ್ತಿಲ್ಲ ಏನಿಲ್ಲ ಪ್ರಚಾರ ಏನು ತೊಂದರೆ ಇಲ್ಲ ಆದ್ದರಿಂದ ವಾಸ್ತವವಾಗಿ ನೀನು ಜ್ಞಾನ ಸಂಪತ್ತನ್ನು ಕೊಡುವಾಗಲೂ ಶುದ್ಧಿಯನ್ನು ನೋಡಿಕೊಡು ಪಾತ್ರ ಪಾತ್ರ ವಿವೇಕ ಇರಲಿ ಸಂಪತ್ತಿದೆ ಅಂತ ದಾನ ಮಾಡಬೇಡ ಅವರಿದು ದೇವಸ್ಥಾನಕ್ಕೆ ಅಲ್ಲಿ ಬಿಸಾಡಿದರೆ ನಿನ್ನ ಸಂಪತ್ತಿಗೆ ಬಿತ್ತು ಕಲ್ಲು ದೇವರ ನಾಳೆ ನಿನಗೆ ಸಂಪತ್ತು ಕೊಡುವುದಿಲ್ಲ ನೀನು ಕೊಟ್ಟ ದಿನ ಅದರಿಂದ ಪಾತ್ರ ಪಾತ್ರ ವಿವೇಕ ಇರಲಿ ಯಾರಿಗೆ ಅಂತ ನೋಡಿಕೊ ಚೆನ್ನಾಗಿದ್ದುಕೊಂಡು ಕೊಡಬೇಕು ಹೊರತು ತಪ್ಪು ಕೊಡಬೇಡ ಹುಚ್ಚನ ನಾನು ಸರಿ ಮಾಡ್ತೇನೆ ಇಂಜೆಕ್ಷನ್ ಕೊಟ್ಟು ಸರಿ ಮಾಡಿದರೆ ಅವನು ಯಾವ ಕಾಲದಲ್ಲಿ ಆಗ್ತಾನೆ ಗೊತ್ತಿಲ್ಲ ಇವನ್ ತಲೆ ಮೇಲೆ ಕೈ ಇಟ್ಟುಬಿಟ್ರೆ ಪ್ರಕಾಶರನಾಗೆ ಬಸ್ಮ್ಯಾ ನಾವು ತಪಸ್ಸು ಮಾಡಿದವರಿಗೆಲ್ಲ ಹೊರ ಅಂತ ಮಾಡಿದರೆ ಇವನ ಮೇಲೆ ಕೈ ಇಟ್ಟು ಸುಟ್ಟೋಗುವಂತ ಮಾಡಿಬಿಟ್ರೆ ಆಗುವುದಿಲ್ಲ ಅನ್ನ ತಲೆ ಸರಿ ಇದ್ದವನಿಗೆ ಒಳ್ಳೆ ಯೂಸೇಜ್ ಮಾಡುವವನಿಗೆ ಕೊಡಬೇಕು ಹೇಳಲಿಕ್ಕೆ ಕೃಷ್ಣ ತಪಸ್ಸು ಇದ್ದವನ್ನಲ್ಲಿ ಎಲ್ಲಿಯೂ ಚೆಲ್ಲುವುದಿಲ್ಲವ ಭಕ್ತಿ ಇದ್ದವನಲ್ಲಿ ಯಾವ ಕಾಲದಲ್ಲಿ ದುರುಪಯೋಗ ಮಾಡುವುದಿಲ್ಲ ಅದು ಒಳ್ಳೆಯ ರೀತಿಯಿಂದ ಕಷ್ಟಪಟ್ಟು ಕೇಳಿದ್ದರ ಪ್ರಯತ್ನದ ಸಫಲನಾದ್ದರಿಂದ ಅವನು ಮತ್ತೊಬ್ಬರಿಗೂ ಧರ್ಮಕ್ಕೆ ಬಿಟ್ಟುಕೊಡುವುದಿಲ್ಲ ಪ್ರಯತ್ನಿಸಿಯೇ ಅವನಿಗೆ ಪಡುವಂತೆ ಮಾಡ್ತಾನೆ ಹೀಗೆ ಪ್ರಯತ್ನ ಮಾಡು ಅದರ ಒಟ್ಟಿಗೆ ಯೋಗ್ಯತೆ ಇರಲಿ ಭಕ್ತಿ ಎನ್ನುವುದು ಯೋಗ್ಯತೆ ಶುಶ್ರೂಷೆ ಎನ್ನುವುದು ತಪಸ್ಸು ಅದರೊಟ್ಟಿಗೆ ವಿಶೇಷವಾಗಿರತಕ್ಕ ಭಗವಂತನ ಅನುಗ್ರಹ ಅಂತಾನೆ ಈ ರೀತಿಯಾಗಿ ಮೂರು ಸಹ ತಪಸ್ಸು ಎನ್ನುವುದು ಭಗವಂತನ ಅನುಗ್ರಹ ವಿಶೇಷವಾದ ಇದಿದ್ದಾಗ ಖಂಡಿತವಾಗಿ ಸಿಗುತ್ತೆ ಇದು ಇಲ್ಲದವರಿಗೆ ಕೊಡಬೇಡ ದೇವರನ್ನು ಅಂತೇಳಿ ದೇವರು ತನ್ನನ್ನೇ ಕೊಡುವಲ್ಲಿ ಬಹಳ ಸುಂದರವಾಗಿ ಚೌಕಟ್ಟು ಬೇಲಿ ಹಾಕಿದ್ದಾನೆ ಇದು ನಾಲ್ಕು ಬೇಲಿಗಳು ಒಂದು ಕಡೆಯಲ್ಲಿ ತಪಸ್ಸಿನ ಬೇಲಿ ಇನ್ನೊಂದು ಕಡೆಯಲ್ಲಿ ಭಕ್ತಿಯ ಬೇಲಿ ಮತ್ತೊಂದು ಕಡೆಯಲ್ಲಿ ಶುಶ್ರೂಷೆಯ ಬೇಲೆ ಇನ್ನೊಂದು ಕಡೆಯಲ್ಲಿ ಶುದ್ಧ ಮನಸ್ಸಿನ ಬೇಲೆ ಅಸೂಯೆ ಇಲ್ಲದ ಕಾಮ ಕ್ರೋಧಗಳಿಗೆ ಬಲಿಯಾಗದ ರಾಜಸ ತಾಮಸ ಗುಣಗಳನ್ನು ಮೆಟ್ಟಿಗೊಳ್ಳದ ಶುದ್ಧ ಅಂತರಂಗಕ್ಕೆ ಕೊಡು ಅಂತ ಹೀಗೆ ನಾಲ್ಕು ಚೌಕಟ್ಟಿನಲ್ಲಿ ಭಗವಂತನ ತತ್ವಗಳ ಗೋಪುರವನ್ನು ನಮ್ಮ ಕೈಗೆ ದೇವರು ಕೊಟ್ಟು ಚೆನ್ನಾಗಿ ಗೋಪಾಯಮಾಂ ಶೇವಧಿಸ್ತೇಹಮಸ್ಮಿ ವಿದ್ಯಾಹವ ಬ್ರಾಹ್ಮಣ ಮಾಜಕಾಮ ಜ್ಞಾನ ಬಂದು ಮನುಷ್ಯನಲ್ಲಿ ಬೆನ್ನು ತಟ್ಟಿ ಕೇಳಿತ್ತಂತೆ ನಾನು ಒಳ್ಳೆಯ ವಸ್ತು ಚೆನ್ನಾಗಿ ರಕ್ಷಣೆ ಮಾಡಿ ಯಾರ್ಯಾರಿಗೂ ಮೋಸಗಾರರಿಗೆ ಕಪಟಿಗಳಿಗೆ ಅಸೂಯವುಳ್ಳವರಿಗೆ ಕೊಡಬೇಡ ನಾನು ನಿಧಿ ಕೊಪ್ಪರಿಗೆ ಹೇಳಿದೆ ಅಂತಹ ಕೊಪ್ಪರಿಗೆ ದೇವರಿವತ್ತು ನಮ್ಮ ಕೈಗೆ ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕು ಅಂತ ಕಳಕಳಿಯಿಂದ ಕೇಳಿಕೊಂಡಿದ್ದಾನೆ ಅರ್ಜುನನಲ್ಲಿ ಹೇಳ್ತಾ ಇದ್ದಾನೆ ಎಂತ ಗಮ್ಮತ್ತು ರಣರಂಗದ ಮಧ್ಯದಲ್ಲಿ ಜ್ಞಾನದ ನಿಧಿಯನ್ನು ಕೊಟ್ಟು ಅದನ್ನು ಬತ್ತಳಿಗೆಯಲ್ಲೇ ಇಡು ಬಿಡಬೇಡ ಅಂತ ಹೇಳ್ತಾನೆ ಮಾತು ಎನ್ನುವುದೊಂದು ಬಾಣ ಕತ್ತಿ ಅದು ಒರೆಯಲ್ಲೇ ಇರಲಿ ಸೊಂಟದಲ್ಲೇ ಕೂತಿರಲಿ ಇನ್ಯಾರಿಗೆ ಕೊಡಬೇಡ ಎಷ್ಟು ಮೌಲ್ಯಯುತವಾದದ್ದು ಭಗವಂತ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಅರ್ಪಣಮಸ್ ಅನೇ ಶ್ರೀ ಕೃಷ್ಣ ಅರ್ಪಣಮಸ್ ಶ್ರೀಕೃಷ್ಣ ಅರ್ಪಣಮಸ್ ಹಣೆ ಶ್ರೀ ಕೃಷ್ಣ ಅರ್ಪಣಮಸ್ ಹಣೆ ಶ್ರೀ ಕೃಷ್ಣ ಅರ್ಪಣಮಸ್ ಶ್ರೀ ಕೃಷ್ಣ ಅರ್ಪಣ